ಸತ್ಯವೇದ ದಂಪತಿಗಳ ಬಗ್ಗೆ ನಾವು ಕಲಿಯುತ್ತಾ ನಾವು ಬರ್ತಾ ಇದ್ದೇವೆ ಸೊ ಈ ದಿನ ನಾನು ಆರಿಸಿಕೊಂಡಂತ ಒಂದು ಸತ್ಯ ಸತ್ಯವೇದ ದಂಪತಿ ಯಾರು ಎಂಬುದಾಗಿ ನೋಡುವಾಗ ಅಹಾಬ ಮತ್ತು ಇಜಬೇಲಳು ಎಂಬುದಾಗಿ ನಾವು ನೋಡ್ತೇವೆ ಶ್ರೀ ಅಹಾಬ ಮತ್ತು ಇಜಬೇರಳ ಕುರಿತಾಗಿ ನಾವು ಅನೇಕ ಬಾರಿ ಓದಿದ್ದೇವೆ ಸತ್ಯವೇದ ಭಾಗದಲ್ಲಿ ನಾನು ಅನೇಕ ಬಾರಿ ಓದಿರುವಂತ ಇದು ಭಾಗ ಯಾಕಂದ್ರೆ ನನಗೆ ತುಂಬಾ ಇಷ್ಟ ಆದ ನೋಡುವಾಗ ಈ ಒಂದು ವರಸು ಎರಡು ವರಸು ಮತ್ತು ಒಂದು ವೃತ್ತ ಅಂತ ಎರಡು ಪೂರ್ವ ಕಾಲ ಅಂತ ಈ ಭಾಗಗಳಲ್ಲಿ ನಾನು ಹೆಚ್ಚಾಗಿ ಅನೇಕ ಬಾರಿ ಓದಿರುವಂತ ಆ ಇದು ವೇದ ಭಾಗಗಳಾಗಿದೆ ಯಾಕಂದ್ರೆ ಅಲ್ಲಿ ನೋಡುವಾಗ ಅನೇಕ ಹಿಸ್ಟ್ರಿ ಕೊಡಲ್ಪಟ್ಟಿರುವುದರಿಂದ ನನಗೆ ಬಹಳ ಇಷ್ಟ ಸೊ ಅನೇಕ ಬಾರಿ ಓದಿದ್ದೇನೆ ಸೊ ಈ ಒಂದು ಓದಿದಂತಹ ವಾಕ್ಯ ಭಾಗದಲ್ಲೇ ನನಗೆ ಆಹಾಬ ಮತ್ತು ಇಜಬೇರಳ ಕುರಿತಾಗಿ ಮಾತನಾಡಬೇಕೆಂಬುದಾಗಿ ನಾನು ಹೇಳಿದೆ ಸೊ ಅದಕ್ಕೆ ಅವರು ನನಗೆ ಆ ಟಾಪಿಕ್ ಅನ್ನು ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೇವೆ ಸೊ ಈ ದಿನ ನಾವು ಆಹಾಬ ಮತ್ತು ಇಜಬೇರಳ ಕುರಿತಾಗಿ ನಾವು ನೋಡ್ತಾ ಬರೋಣ ಸೊ ಮೊದಲಾಗಿ ನೋಡುವಂತ ವೇಳೆಯಲ್ಲಿ ನಾವು ಯಾಕೆ ಈ ದಿನಗಳಲ್ಲಿ ಸತ್ಯವೇದ ದಂಪತಿಗಳ ಬಗ್ಗೆ ನಾವು ಯಾಕೆ ಕಲಿಯಬೇಕು ಎಂಬುದಾಗಿ ನೋಡುವಾಗ ಈ ಒಂದು ಕಡೆಯ ದಿನಗಳಲ್ಲಿ ನಾವು ಜೀವಿತ ಮಾಡುತ್ತಾ ಇರುವಾಗ ಈ ಒಂದು ನಮ್ಮ ಸೈ ನಮಗೆ ಸೈತಾನನು ಎಲ್ಲಿ ಹೊಡೆಯುತ್ತಾ ಇದ್ದಾನೆ ಎಂಬುದಾಗಿ ಆಲೋಚನೆ ಮಾಡುವುದಾದ್ರೆ ಆತನು ವಿಶ್ವಾಸಿಗಳ ಕುಟುಂಬಗಳಲ್ಲೇ ಆತನು ಅನೇಕ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ ಆತನು ನೋಡುವಂತ ವೇಳೆಯಲ್ಲಿ ಆತನು ಆ ದಂಪತಿಗಳಲ್ಲಿ ಸಮಸ್ಯೆಗಳನ್ನು ತರುವಂತದ್ದು ಡಿವೋರ್ಸ್ ಗಳ ಜಾಸ್ತಿ ಆಗಿರುವಂತದ್ದು ಮತ್ತು ಆ ಈ ಒಂದು ಕ್ರಿಸ್ತಿಯ ಕುಟುಂಬಗಳಲ್ಲಿ ದೇವರ ವಾಕ್ಯದ ಒಂದು ಘನತೆ ಕಡಿಮೆ ಆಗುತ್ತಾ ಇರುವಂತದ್ದು ಇವೇ ನೋಡುವಂತ ಹೇಳಿ ಈ ಒಂದು ದಂಪತಿಗಳ ಬಗ್ಗೆ ಸತ್ಯವೇದದಲ್ಲಿ ಅವರ ಮುಖಾಂತರ ಕಲಿತುಕೊಂಡು ನಾವು ಕುಟುಂಬ ಜೀವಿತವನ್ನು ಇನ್ನೂ ಏನಂತೆ ನೋಡುವಂತ ಹೇಳಿ ನಾವು ಮಾಡಬೇಕೆಂಬುದಾಗಿ ಏನಂತೆ ಅದನ್ನು ನಾವು ಇದನ್ನು ಕಲಿತಾ ಬರುತ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ ಸೊ ಈ ಒಂದು ಸಮಯದಲ್ಲಿ ಆಹಾವ ಮತ್ತು ಆ ಇಜಬೇಲ ಕುರಿತು ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಒಂದು ಅರಸುಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರು ವಚನಗಳನ್ನು ನಾವು ಓದುವಂತ ಸಮಯದಲ್ಲಿ ಅಲ್ಲಿ ನೋಡುವಾಗ ನಿರ್ದಿಷ್ಟವಾಗಿ ಅಲ್ಲಿ ಅಹಾಬನು ಯಾರು ಅಹಾಬನು ಏನು ಮಾಡಿದನು ಆತನು ಆತನ ಒಂದು ಸ್ಮಾಲ್ ಹಿಸ್ಟ್ರಿ ಅಲ್ಲಿ ಏನಂತೆ ಅಲ್ಲಿ ಇತಿಹಾಸ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡುತ್ತೇವೆ ಅಹಾಬನು ಎಂಬುದಾಗಿ ನೋಡುವಂತ ವೇಳೆಯಲ್ಲಿ ಆತನು ಇಸ್ರಾಯೇಲರ ಅರಸನಾಗಿ ಆತನು ಇಪ್ಪತ್ತು ವರ್ಷ ಆಡಿದಂತ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನೋಡ್ತೇವೆ ಆತನು ಏನಂತೆ ನೋಡುವಾಗ ಆತನು ತನ್ನ ಪೂರ್ವದಲ್ಲಿ ಇದ್ದಂತ ಅರಸನಿಗಿಂತ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದಂತ ಅರಸನು ಎಂಬುದಾಗಿ ನೋಡ್ತೇವೆ ಹಾಗೆ ನೋಡುವಾಗ ಆತನು ಏನಂತೆ ಇವನು ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದವನು ಎಂಬಂತೆ ಎಂಬುದನ್ನು ನೋಡುವಾಗ ಅಲ್ಲಿ ಒಂದು ಇದೆ ಏನಂದ್ರೆ ನೆಬಾಟನ ಮಗನಾದ ಯಾರೊಬ್ಬಾಮ ನೆಬಾಟನ ಮಗನಾದ ಯಾರೊಬ್ಬಾಮ ಎಂಬುದಾಗಿ ಅರಸು ಪುಸ್ತಕ ಓದ್ತಾ ಇದ್ರೆ ಪ್ರತಿ ಅರಸರಿಗೆ ಆ ಅರಸನು ಬರುವಾಗ ಈ ಒಂದು ನೆಬಾಟನ ಮಗನಾದ ಯಾರೊಬ್ಬಾಮ ಎಂಬುದಾಗಿ ನೋಡುತ್ತೇವೆ ಯಾಕಂದ್ರೆ ನೆಬಾಟನ ಮಗನಾದ ಯಾರೊಬ್ಬಾಮನು ನೋಡುವಾಗ ಈ ವಿಗ್ರಹ ಆರಾಧನೆಯನ್ನು ಪ್ರಾರಂಭಿಸಿದಲ್ಲಿ ಪ್ರಬಲವಾಗಿದ್ದವನಲ್ಲಿ ಆತನು ಒಬ್ಬ ಸೊ ಯಾರೇ ಅರಸರು ಬಂದ್ರು ಇವನ ಮಾರ್ಗ ಬಿಡಲಿಲ್ಲ ಇವನ ಮಾರ್ಗ ಬಿಡಲಿಲ್ಲ ಎಂಬುದಾಗಿ ನೋಡಬಹುದು ಇಲ್ಲಿ ನೋಡುವಂತ ಹೇಳಿ ನೆಬಾಟನ ಮಗನಾದ ಯಾರೊಬ್ಬನಿಗಿಂತಲೂ ದುಷ್ಟನಾಗಿ ಆತನ ನೋಡುವಾಗ ಇಜಬೇಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸ ತೊಡಗಿದನು ಎಂಬುದನ್ನು ನೋಡ್ತೀವಿ ಹಾಗೆ ಆತನು ಸಮಾರ್ಯದಲ್ಲಿ ಆತನು ಬಾಳ್ ದೇವರಿಗೆ ಯಜ್ಞವೇದಿಯನ್ನು ಮಾಡಿಸಿದನು ಎಂಬುದಾಗಿ ನೋಡ್ತೇವೆ ಹಾಗೆ ಆಶ್ಚರ್ಯ ವಿಗ್ರಹ ಸ್ತಂಭನ ನಿಲ್ಲಿಸಿದನು ಎಂಬುದಾಗಿ ನೋಡ್ತೇವೆ ಕಡೆದಾಗಿ ನೋಡುವಾಗ ಎಲ್ಲಾ ರಾಜರಿಗಿಂತಲೂ ಏನಂತೆ ಅವನು ಇಸ್ರಾಯಲ್ ದೇವರಾದ ಯಹೋವನನ್ನು ರೇಗಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಈ ಒಂದು ಆ ಈ ಇಪ್ಪತ್ತೊಂಬತ್ತರಿಂದ ಮೂವತ್ ಮೂರು ವಚನಗಳು ನೋಡುವುದಾದ್ರೆ ಸಹ ಏನಂತೆ ನೋಡುವಾಗ ಆ ಒಬ್ಬ ದುಷ್ಟ ವ್ಯಕ್ತಿಯಾಗಿದ್ದಾನೆ ಆಕೆಯ ಹೆಂಡತಿಯು ಸಹ ಯಜಬೇರಳು ಒಬ್ಬ ಏನಂತೆ ಆ ಈ ಒಂದು ವಿಗ್ರಹಾರಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ ಹಾಗಾದ್ರೆ ಇದನ್ನ ನಾವು ಅನ್ಕೋಬಹುದು ಇವರಿಂದ ನಾವು ಏನಪ್ಪಾ ಕಲಿಯಬಹುದು ಇವರಲ್ಲಿ ಒಳ್ಳೇದೇನಾದ್ರೂ ಇದೆಯಾ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇರ್ಬೋದು ಆದ್ರೆ ಇವರಲ್ಲಿ ಒಳ್ಳೇದು ಇಲ್ಲದೆ ಹೋದಾಗಿಯೂ ಇವರ ಕುಟುಂಬದಲ್ಲಿ ಗಂಡ ಹೆಂಡತಿಯಾಗಿ ಅವರು ನಡೆದ ಮಾರ್ಗವನ್ನು ನಾವು ನೋಡುವಾಗ ಆ ಮಾರ್ಗ ಮಾರ್ಗದಿಂದ ನಾವು ಈ ದಿನ ಏನಂತೆ ಅವರು ಏನ್ ಮಾಡಿದ್ರು ಅವರು ಎಲ್ಲಿ ತಪ್ಪಿದರು ಎಂಬುದಾಗಿ ಆಲೋಚನೆ ಮಾಡಿ ಅದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಅಲ್ಲಿ ತಪ್ಪುವಂಥದ್ದು ಬೇಡ ಅಲ್ಲಿ ನಾವು ನಮ್ಮ ದಾಂಪತ್ಯದಲ್ಲಿ ತಪ್ಪುವಂತದ್ದು ಬೇಡ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ಅದರ ಕುರಿತಾಗಿ ಧ್ಯಾನ ಮಾಡ್ತಾ ಬರೋಣ ಮೊದಲನೇದಾಗಿ ನಾವು ಇವರಿಂದ ಏನು ಕಲಿಯಬಹುದು ಎಂಬುದಾಗಿ ನೋಡುವಂತ ವೇಳೆಯಲ್ಲಿ ಕಲಿಯುವಿಕೆ ಒಂದು ಏನು ಎಂಬುದ ನೋಡುವಾಗ ಆಹಾಬನು ಮತ್ತು ಇಜಬೇಳ್ ಅನ್ನು ನಾವು ಸ್ವಲ್ಪ ನೋಡೋಣ ಈ ಆಹಾಬನು ಯಾರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಬಂದಿದ್ದೇವೆ ಆತನ ನೋಡುವಾಗ ಒಬ್ಬ ಆತನ ದೇಶ ಯಾವುದು ಇಸ್ರೇಲ್ ದೇಶ ಆತನು ಇಸ್ರಾಯೇಲರ ಅರಸನಾಗಿ ನೇಮಿಸಲ್ಪಟ್ಟವನು ಎಂಬುದಾಗಿ ನೋಡ್ತೇವೆ ಆತನು ನೋಡುವಾಗ ಸತ್ಯ ದೇವರ ಯಹೋವನು ಇವನ ಮನೆ ದೇವರು ಮನೆ ದೇವರು ಇವತನಿಗೆ ಯಾರು ಎಂಬುದನ್ನು ನೋಡುವಾಗ ಯಹೋವನ್ನು ಯಾಕಂದ್ರೆ ಇಸ್ರಾಯಲನ್ನು ಆರಿಸಿಕೊಂಡಂತದ್ದು ಯಾರು ಎಂಬುದನ್ನು ನೋಡುವಾಗ ನಮ್ಮ ನಮ್ಮ ದೇವರಾದ ಯಹೋವನ್ನು ಆತನ ಆರಿಸಿಕೊಂಡನು ಈ ಇಸ್ರಾಯಲರ ಅರಸನು ಅಹಾಬನು ಮನೆ ದೇವರು ಯಾರು ಎಂಬುದನ್ನು ನೋಡುವಾಗ ಆತನು ಯಹೋವನು ಎಂಬುದಾಗಿ ನೋಡ್ತೇವೆ ಹೀಗೆ ಆ ಈತನ ಪತ್ನಿಯನ್ನು ನಾವು ಕುರಿತಾಗಿ ಆಲೋಚನೆ ಮಾಡುವಾಗ ಇಜಬೇಲಳ್ ಎಂಬುದಾಗಿ ನೋಡ್ತೇವೆ ಈಕೆ ಲೆಬನಾನ್ ದೇಶದವಳು ಯಾಕಂದ್ರೆ ಈಕೆ ಚೀದೋನ್ಯರ ಅರಸನ ಮಗಳು ಎಂಬುದಾಗಿ ನೋಡ್ತೇವೆ ಚಿದೋನ್ಯ ಪ್ರಾಂತ್ಯ ಎಲ್ಲಿ ಬರುತ್ತೆ ಎಂಬುದಾಗಿ ನೋಡುವಾಗ ಅದು ಲೆಬನಾನ್ ದೇಶದಲ್ಲಿ ಬರುವಂತದ್ದಾಗಿದೆ ಹಾಗಾದ್ರೆ ಇದು ಒಂದು ಅನ್ಯ ದೇಶವಾಗಿರುವಂತ ಆ ಅನ್ಯ ದೇಶದಲ್ಲಿ ಇಂದ ಬಂದಂತ ಒಬ್ಬ ಸ್ತ್ರೀಯಾಗಿ ನಾವು ನೋಡುವಂತರಾಗಿದ್ದೇವೆ ಎಂಬುದನ್ನು ನೋಡ್ತೇವೆ ಈಜಬೇಲ ಲೆಬನಾನ್ ದೇಶ ಚೀದೋನ್ಯರ ಅರಸನ ಮಗಳಾಗಿದ್ದಾಳೆ ಮತ್ತೆ ಈಕೆಯ ಮನೆಯ ದೇವರು ಯಾರು ಎಂಬುದನ್ನು ನೋಡುವಾಗ ಬಾಳ್ ಮತ್ತು ಹಸಿರ್ ದೇವತೆಗಳು ಭಕ್ತ ಈಕೆ ಮತ್ತೆ ಈಕೆ ಮನೆ ದೇವರು ಅವರೇ ಎಂಬುದಾಗಿ ನಾವು ನೋಡುವಂತರಾಗಿದೆ ಹಾಗಾದ್ರೆ ಮೊದಲೇದಾಗಿ ನಮಗೆ ಹುಟ್ಟುವಂತ ಪ್ರಶ್ನೆ ಇನ್ನು ಇದ್ದ ಎರಡು ಬಯೋಡೇಟಾ ನಾನ್ ಕೈಯಲ್ಲಿ ಇಟ್ಕೊಂಡಿರೋ ತರ ಇದೆ ಈಗ ನೋಡುವಾಗ ಅನೇಕ ಬಾರಿ ಮದುವೆ ಮಾಡಿಕೊಳ್ಳುವಂತ ಸಮಯದಲ್ಲಿ ಎರಡು ಬಯೋಡೇಟಾ ನೋಡ್ತಾರೆ ನೋಡುವಾಗ ಯಾರು ಹುಡುಗಿ ಹುಡುಗ ಯಾರು ಯಾವ ಸಭೆ ಅವರು ಎಂಬುದಾಗಿ ನೋಡ್ತಾರೆ ಹುಡುಗಿ ಯಾವ ಸಭೆ ಎಲ್ಲಿಂದ ಬಂದಿದ್ದಾರೆ ಏನು ಇವರು ಬ್ಯಾಕ್ ಗ್ರೌಂಡ್ ಎಂಬುದಾಗಿ ನೋಡ್ತೇವೆ ಇಲ್ಲಿ ನೋಡುವಂತ ವೇಳೆಯಲ್ಲಿ ಆ ಹಾವನು ಒಂದು ಬ್ಯಾಕ್ ಗ್ರೌಂಡ್ ನಮ್ಮ ಮುಂದೆ ಇದೆ ಎಂಬುದಾಗಿ ನಾವು ನೋಡ್ತೀವಿ ಎಂಬುದಾಗಿ ನೋಡ್ತೀವಿ ಇಲ್ಲಿ ನೋಡುವಾಗ ಹೇಗೆ ಇವರು ಮದುವೆ ಆದರು ಇವರ ಮಧ್ಯದಲ್ಲಿ ನೋಡುವಂತ ಹೇಳಿ ಹೀಗೆ ಇರುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಮದುವೆ ಕಾರ್ಯ ಆಗಿದೆ ಎಂಬುದಾಗಿ ನೋಡ್ತೇವೆ ಈ ಮದುವೆಯ ಕಾರ್ಯ ಏನಾಯಿತು ಇದು ಶುಭವಾಯಿತಾ ಈ ಮದುವೆ ಕಾರ್ಯದಿಂದ ಇವರಿಬ್ಬರಿಗೆ ಇವರ ಕುಟುಂಬಕ್ಕೆ ಎಂಬುದಾಗಿ ನೋಡುವಾಗ ಇದು ಶುಭವಾಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಯಾಕೆ ಎಂಬುದಾಗಿ ನೋಡುವಾಗ ಮದುವೆಯ ಬಳಿಕ ಆಹಾವನು ಮಾಡಿದಂತ ಕೆಲಸಗಳನ್ನು ನಾವು ಧ್ಯಾನ ಮಾಡಬೇಕಾಗಿದೆ ಇಲ್ಲಿ ನೋಡುವಾಗ ನಾವು ಓದ್ತಾ ಬಂದ್ವಿ ಹದಿನಾರನೇ ಅಧ್ಯಾಯ ಅರಸು ಹದಿನಾರನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತ್ ಮೂರು ವರ್ಷದ ನೋಡುವಾಗ ಆ ಕೆಲಸಗಳು ಏನು ಎಂಬುದಾಗಿ ನೋಡುವಾಗ ಇಜಿಬೇಲನ್ನು ಮದುವೆ ಮಾಡಿಕೊಂಡ ಮೇಲೆ ಆತನು ಬಾಳ್ ದೇವರನ್ನು ಪೂಜಿಸತೊಡಗಿದನು ಎಂಬುದಾಗಿ ನೋಡ್ತೇವೆ ಆತನು ಬಾಳ್ ದೇವರಿಗೋಸ್ಕರ ಸಮಾರದಲ್ಲಿ ಒಂದು ಗುಡಿಯನ್ನು ಕಟ್ಟಿಸಿ ಯಜ್ಞವೇದಿಯನ್ನು ಮಾಡಿಸಿದನು ಇದಲ್ಲದೆ ಅಶೇರ್ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು ಹಾಗೆ ಇಸ್ರಾಯೇಲ್ ದೇವರಾದ ಯಹೋವನನ್ನು ರೇಗಿಸಿದನು ಎಂಬುದಾಗಿ ನೋಡ್ತೇವೆ ಈ ಮದುವೆಯ ನಿಮಿತ್ತ ಯಾವಾಗ ಅಹಾಬನು ಒಬ್ಬ ದೇವರು ಆರಿಸಿಕೊಂಡಂತ ಜನಾಂಗವಾಗಿರುವಂತಹ ಇಸ್ರಾಯೇಲ್ ದೇಶದ ಅರಸನಾಗಿ ನೇಮಿಸಲ್ಪಟ್ಟವನು ಆತನು ಒಬ್ಬ ಇಸ್ರಾಯೇಲ್ ಇರುವಂತ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳಬೇಕಾಗಿತ್ತು ಯಹೋವನ ಭಕ್ತಿಯನ್ನು ಆತನು ಮದುವೆ ಮಾಡಿಕೊಳ್ಳಬೇಕಾಗಿತ್ತು ಆದ್ರೆ ಆತನು ಅನ್ಯಳನ್ನು ಮದುವೆ ಆಗದಂತ ನಿಮಿತ್ತ ಆ ಅನ್ಯಳ ಮಾರ್ಗವನ್ನೇ ಆತನು ಅಲ್ಲಿ ಮಾಡುವುದನ್ನು ನೋಡುವಂತದಾಗಿದ್ದೇವೆ ಆಕೆಯನ್ನು ಮದುವೆ ಆಗಿದ ತಕ್ಷಣ ನೋಡುವಾಗ ಆತನು ಮಾಡಬೇಕಾದ ಕೆಲಸ ಇಲ್ಲಿ ಬಲಗಡೆಯಲ್ಲಿ ನಾವು ನೋಡ್ತೀವಿ ಆತನು ಯಹೋವನ ದೇವರನ್ನು ಆರಾಧನೆ ಮಾಡಬೇಕಾಗಿಂತ ವ್ಯಕ್ತಿ ಆಗಿ ಬೇಕಾಗ್ತಿತ್ತು ಸಲೋಮನನ್ನು ಕಟ್ಟಿಸಿದ ದೇವಾಲಯದ ಜೀರ್ಣೋದ್ಧಾರ ಮಾಡುವಂತ ಕೆಲಸ ಅದೇ ಯಜ್ಞವೇದಿಗಳನ್ನು ಕಟ್ಟಿಸುವ ಕೆಲಸ ಯಹೋವನ ಪ್ರವಾದಿಗಳನ್ಗೆ ರಕ್ಷಣೆ ಕೊಡುವಂತ ಕೆಲಸ ಯಹೋವನ ಚಿತ್ರದ ಪ್ರಕಾರ ದೇಶವನ್ನು ಮುನ್ನಡೆಸಬೇಕಾಗಿರುವಂತಹ ಕೆಲಸವನ್ನು ಮಾಡಬೇಕಾಗಿದ್ದಂತ ಅಹಾಬನ್ ಎಂಬ ಅರಸನು ಆತನು ಏನ್ ಮಾಡ್ತಾನೆ ಎಂಬುದನ್ನು ನೋಡುವಾಗ ಆತನು ಬಾಳ್ ದೇವರಿಗೆ ಆತನು ದಾಸನಾಗಿ ಆತನು ಹೋಗುವುದನ್ನು ನಾವು ನೋಡ್ತೇವೆ ಇಲ್ಲಿ ನೋಡುವಂತ ವೇಳೆಯಲ್ಲಿ ಇದರಿಂದ ನಾವು ಏನ್ ಕಲಿತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಇಲ್ಲಿ ನಾವು ನೋ ಕಲಿಯುವಂತಹ ಸಂಗತಿ ಏನು ಎಂಬುದಾಗಿ ನೋಡುವಂತ ಸಮಯದಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಇಜ್ಜೋಡಾಗಬೇಡಿರಿ ಎಂಬುದಾಗಿ ಇಲ್ಲಿ ನೋಡುವಂತ ಸಮಯದಲ್ಲಿ ನಾವು ಅನೇಕ ಬಾರಿ ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ ಅನೇಕ ಮಂದಿ ತಮ್ಮ ಮದುವೆಯ ವಿಚಾರಕ್ಕೆ ಬರುವಂತ ವೇಳೆಯಲ್ಲಿ ಅವರು ತಪ್ಪುವಂತದ್ದು ಇಲ್ಲೇ ಎಂಬುದಾಗಿ ನೋಡುತ್ತೇವೆ ಈ ದಿನಗಳಲ್ಲಿಯೂ ಸಹ ಅನೇಕರು ನೋಡುವಂತ ವೇಳೆಯಲ್ಲಿ ವಿಶ್ವಾಸಿಗಳಾಗಿರುವಂತರಾಗಿದ್ದಾರೆ ಆದ್ರೆ ವಿಶ್ವಾಸದ ಬಳಿಕ ಏನಂತೆ ಮದುವೆಯ ವಿಚಾರಕ್ಕೆ ಬರುವಾಗ ಅನೇಕ ಬಾರಿ ತಪ್ಪಿ ಅವರು ಅನ್ಯರನ್ನು ಮದುವೆ ಮಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಮದುವೆ ಮಾಡಿಕೊಳ್ಳುವುದಕ್ಕೆ ಮುಂಚೆ ಅನೇಕರು ಈ ಒಂದು ಎಚ್ಚರಿಕೆಯ ಮಾತನ್ನು ಕೊಟ್ಟಾಗಲೂ ಅನೇಕ ಯವನ ಮಕ್ಕಳು ಅದನ್ನು ಕೇಳದೆ ನಾವು ಮದುವೆ ಆದ ಮೇಲೆ ಅವರನ್ನ ಬದಲಾವಣೆ ಮಾಡ್ತೀನಿ ಮದುವೆ ಆದ ಮೇಲೆ ಎಲ್ಲ ಸರಿ ಹೋಗುತ್ತೆ ಎಂಬುದಾಗಿ ಅವರನ್ನು ರಕ್ಷಣೆಗೆ ಅನುಭವಕ್ಕೆ ತರ್ತೀನಿ ಎಂಬುದಾಗಿ ಅನೇಕ ಸಂಗತಿಗಳನ್ನು ಹೇಳುವುದನ್ನು ನಾವು ಕೇಳಲ್ಪಟ್ಟಿದ್ದೇವೆ ಆದ್ರೆ ಈ ಅಹಾಬನು ಮತ್ತು ಇಜಬೇಳರ ಜೀವಿತವನ್ನು ನೀವು ನೋಡಿದ್ರೆ ಅಲ್ಲಿ ನೋಡುವ ಸಮಯದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಎಂಬುದನ್ನು ನೋಡುವಾಗ ಆಹಾಬನು ಇಜಬೇಳರನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಆಹಾಬನು ಇಜಬೇಳರನ್ನು ಯಹೋಬ ದೇವರನ್ನು ಆರಾಧನೆ ಮಾಡಿದ್ದಳು ಎಂಬುದಾಗಿ ಎಲ್ಲೂ ಬರೆಯಲ್ಪಟ್ಟೇ ಇಲ್ಲ ಒಂದು ವರ್ಷ ನೀವು ಓದಿ ಹದ್ನಾರನೇ ಒಂದ್ ವರ್ಷ ಪೂರ್ತಿ ಮತ್ತೆ ಒಂದ್ ವರ್ಷ ಎರಡು ವರ್ಷ ಒಂದರಿಂದ ಎಂಟನೇ ಆ ಅಧ್ಯಾಯದವರೆಗೂ ನೀವು ಓದ್ತಾ ಬಂದ್ರೆ ಅಲ್ಲಿ ಏನಂತೆ ಅಲ್ಲಿ ಎಲ್ಲೂ ಸಹ ಯಜಬೇಳಲು ಯಹೋವ ದೇವರನ್ನ ಆರಾಧನೆ ಮಾಡಿರುವಂತ ರೆಫರೆನ್ಸ್ ಎಲ್ಲೂ ಇಲ್ಲ ಯಾಕಂದ್ರೆ ಅಹಾಬನು ಅದನ್ನು ಏನ್ ಮಾಡ್ನು ಬಾಳ್ ದೇವರನ್ನು ಪೂಜಿಸತೊಡಗಿದ ಎಂಬುದಾಗಿ ನೋಡ್ತೆ ಹಾಗಾದ್ರೆ ಈ ದಿನದಲ್ಲಿ ನಾವು ಕಾಣುತ್ತಾ ಇರುವಂತ ಸಾಮಾನ್ಯವಾದಂತಹ ಪದ್ಧತಿ ಏನು ಎಂಬುದಾಗಿ ನೋಡುವಾಗ ಕ್ರಿಸ್ತನ್ ನಂಬಿಕೆ ಇಲ್ಲದವರೊಂದಿಗೆ ಮದುವೆ ವಿಚಾರದಲ್ಲಿ ಮಾತ್ರವಲ್ಲ ಅನೇಕ ವಿಚಾರಗಳಲ್ಲಿ ನಾವು ಇಜ್ಜೋಡಾಗುತ್ತಾ ಇದ್ದೇವೆ ಎಂಬುದಾಗಿ ನೋಡ್ತೇವೆ ಹಾಗಾದ್ರೆ ಇಲ್ಲಿ ವಾಕ್ಯಗಳನ್ನು ಕೇಳುತ್ತಾ ಇರುವಂತ ಒಂದು ವೇಳೆ ಮದುವೆ ಆಗದೆ ಇರುವಂತವರು ಅಥವಾ ನೋಡುವಂತ ಇಲ್ಲಿ ಬೇರೆ ನಮ್ಮ ಬಿಸ್ನೆಸ್ ಇರಬಹುದು ಅನೇಕ ವಿಚಾರಗಳಲ್ಲಿ ನಾವು ಇಜ್ಜೋಡಾಗಿ ಅವರೊಂದಿಗೆ ನಾವು ನೀವು ಒಂದೇ ಎಂಬ ಭಾವನೆ ಇಟ್ಟುಕೊಂಡಿದ್ದ ರೆ ನಾವು ನೋಡುವಂತ ಹೇಳ ಮೊದಲೇದಾಗಿರಂತಹಬೇಕು ಅದಕ್ಕೆ ಪೌಲನು ಸಹ ನಮಗೆ ತಿಳಿದಿರುವಂತಹ ಒಂದು ವಾಕ್ಯ ಭಾಗಕ್ಕೆ ನೋಡುವಂತ ಸಮಯದಲ್ಲಿ ಏನಂತೆ ಅದು ಎರಡು ಆರನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಏನಂತೆ ಕ್ರೈಸ್ತರು ಅನ್ಯ ಜನಗಳ ಸಂಸರ್ಗದಿಂದ ಕೆಡಬಾರದು ಎಂಬುದಾಗಿ ನೀವು ಕ್ರಿಸ್ತನ ನಂಬಿಕೆ ಇಲ್ಲದವರಿಗೆ ಸೇರಿ ಜೋಡಾಗಬೇಡಿರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಬೆಳಕಿಗೂ ಕತ್ತಲಿಗೆ ಐಕ್ಯವೇನು ಕ್ರಿಸ್ತನಿಗೂ ಸೈತಾನನಿಗೂ ವರ್ಣನಾಟ್ಯವೇನು ನಂಬುವವನಿಗೂ ನಂಬದೇ ಇರುವನಿಗೂ ಪಾಲುಗಾರಿಕೆ ಏನು ಎಂಬುದಾಗಿ ನೋಡ್ತೇವೆ ದೇವರ ಮಂದಿರಕ್ಕೂ ವಿಗ್ರಹಗಳಿಗೆ ಒಪ್ಪಿಗೆ ಏನು ಹೀಗೆ ಇದು ನಮಗೆ ಗೊತ್ತಿರುವಂತ ವಾಕ್ಯ ಹಾಗಾದ್ರೆ ಈ ವಾಕ್ಯದ ಪ್ರಕಾರ ನಾವೇನಂತೆ ಅನೇಕ ಸಮಯದಲ್ಲಿ ನಾವು ಕ್ರಿಸ್ತನ್ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ವಿಜ್ಜೋಡಾಗಿ ಆಹಾವನಂತೆ ನಾವೇನಂತೆ ಅವರ ಮಾರ್ಗಕ್ಕೆ ಹೋಗ್ತೇವೆ ಅವರನ್ನು ನಮ್ಮ ಮಾರ್ಗಕ್ಕೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಿಲ್ಲ ಈ ಈಜ್ಜೋಡಿನ ಬಗ್ಗೆ ಹೇಳುವಾಗ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಮಾತ್ರ ಸೇರಿ ಇಜ್ಜೋಡಾಗಿದ್ರೆ ಆ ಒಂದು ಏನಂತೆ ಇಜ್ಜೋಡು ಅಂತಲ್ಲ ಅನೇಕ ಬಾರಿ ಮದುವೆ ಆಗುವಂತ ಸಮಯದಲ್ಲಿ ಈ ಬೋಧನೆಯ ವಿಚಾರದಲ್ಲಿ ಬರುವಂತ ಸಮಯದಲ್ಲಿ ಸಹ ನಾವು ತಪ್ಪುವಂತರಾಗಿದ್ದಾರೆ ಅನೇಕರು ತಪ್ಪುವಂತರಾಗಿದ್ದಾರೆ ನಾವು ನೋಡುವಂತ ಬೇರೆ ಬೇರೆ ಸ್ವಾಮಿ ನಂಬಿದ ಮಕ್ಕಳನ್ನು ನಾವು ಅವರು ದೇವರ ಮಕ್ಕಳಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ ಆದ್ರೆ ನೋಡುವಾಗ ಅನೇಕ ಬಾರಿ ನಮ್ಮ ಸಹೋದರ ಸಭೆಯ ಬೋಧನೆಯನ್ನು ನಾವು ನೋಡ್ತೇವೆ ಈ ಬೋಧನೆಯಲ್ಲಿ ನಾವು ಬೆಳೆದಿರ್ತೇವೆ ಆಮೇಲೆ ನೋಡುವಂತ ಬೇರೆ ಮದುವೆ ಆಗುವಂತ ಸಮಯದಲ್ಲಿ ಬೇರೆ ಬೋಧನೆಯಿಂದ ನಾವು ಮದುವೆ ಮಾಡಿಕೊಂಡು ಬರ್ತೇವೆ ಆದ್ರೆ ಅನೇಕ ಸಮಯದಲ್ಲಿ ನಾವು ಅನ್ಕೊಂತೇವೆ ಸಹೋದರ ಸಭೆಯ ಬೋಧನೆ ಅವ್ರು ಅರ್ಥಕೊಂತಾರೆ ಅವ್ರು ಮಾಡ್ತಾರೆ ಎಂಬುದಾಗಿ ಅನ್ಕೊಂತೀವಿ ಆದ್ರೆ ನೋಡುವಾಗ ಅದು ಸಹ ಅನೇಕ ಸಮಯ ಆಗೋದಿಲ್ಲ ನೀವು ಅವರ ಬೋಧನೆಯನ್ನು ನೀವು ಫಾಲೋ ಮಾಡ್ಬೇಕು ಆ ರೀತಿ ಆಗುವಂತದ್ದಾಗಿದೆ ಎಂಬುದನ್ನು ನೋಡ್ತೇವೆ ಆ ವಿಚಾರದಲ್ಲಿಯೂ ಸಹ ಆದಷ್ಟು ನಾವು ಎಚ್ಚರಿಕೆ ವಹಿಸಿ ಮದುವೆ ಆಗುವಂತ ಸಮಯದಲ್ಲಿ ಏನಂತ ನೋಡುವಾಗ ಏನಂತೆ ಒಂದು ಅನ್ಯ ಅನ್ಯರೊಂದಿಗೂ ಸಹ ಇಜ್ಜೋಡಾಗಬಾರದು ಮತ್ತು ಬೋಧನೆ ವಿಚಾರ ಬಂದಿರುವಾಗ ನಾವು ಆರಿಸಿಕೊಳ್ಳುವಂತಹ ವ್ಯಕ್ತಿ ಎಂಬುದಾಗಿ ಅದರಲ್ಲಿ ನಾವು ನಿಗಾ ವಹಿಸಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ ಇದು ನೋಡುವಾಗ ಮೊದಲನೇ ಕಲಿಯುವಿಕೆ ನಾವು ನೋಡುವಂಥದ್ದು ಏನಂತೆ ಕ್ರಿಸ್ತ ಕ್ರಿಸ್ತನ ನಂಬಿಕೆ ಇಲ್ಲದವರೊಂದಿಗೆ ನಾವು ಸೇರಿ ಆಗುವಂತದ್ದು ಬೇಡ ಆಹಾವನ ರೀತಿ ಎಂಬುದಾಗಿ ಹಾಗೆ ಮುಂದೆ ಹೋಗೋಣ ಸೊ ಎರಡನೇ ಕಲಿಯುವಿಕೆ ಬಗ್ಗೆ ಇಲ್ಲಿಂದ ಇವರಿಂದ ನಾವೇನು ಕಲಿಯಬಹುದು ಎಂಬುದಾಗಿ ನೋಡುವಾಗ ಇಲ್ಲಿ ಎರಡು ಆ ಇದನ್ನು ಹಾಕಿದ್ದೇನೆ ಇಜಿಬೇಳಲು ಹೇಳಿದಂತಹ ಮಾತು ಅಹ್ ಈಜಿಬೇಳಳ ಕುರಿತು ಮಾತು ಆಹಾಬನ ಕುರಿತು ಮಾತು ಎಂಬುದಾಗಿ ನೋಡ್ತೇವೆ ಇಜಿಬೇಳಲು ಯಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ಯಹೋವನಲ್ಲಿ ಭಯಭಕ್ತನಾದ ಈ ಒ ನೂರು ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು ಅವರನ್ನು ಐವತ್ತೈವತ್ತು ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು ಎಂಬುದಾಗಿ ನೋಡ್ತೇವೆ ಇಲ್ಲಿ ಆಹ್ ಇಜಬೇಳ ಸಂಗತಿ ನೋಡ್ತೇವೆ ಇಜಬೇಳಲು ಯಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ಅಂದ್ರೆ ಆಕೆ ಯಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿದ್ದಾಳೆ ಎಂಬುದಾಗಿ ನೋಡ್ತೇವೆ ಅಹಾಬನನ್ನು ಕುರಿತು ನಾವು ಬರುವಾಗ ಇಲ್ಲಿ ಆಹಾಬನು ಆತನು ನೋಡುವಂತ ವೇಳೆಯಲ್ಲಿ ಇಲ್ಲಿ ಈ ಒಂದು ಪ್ರಸಂಗ ಎಲ್ಲಿ ಬರೆಯಲ್ಪಟ್ಟಿದೆ ಒಂದು ವರ್ಷ ಹದಿನೆಂಟು ಹದಿನಾರರಿಂದ ಹತ್ತೊಂಬತ್ತರಲ್ಲಿ ನೋಡುವಾಗ ಸತ್ಯದೇವರು ಬಾಳನೋ ಯಹೋವನೋ ಎಂಬುದಾಗಿ ಪ್ರೂವ್ ಮಾಡುವುದಕ್ಕೋಸ್ಕರ ಎಲಿಯನ್ನು ಬರ್ತಾನೆ ಎಲಿಯನ್ನು ಬರುವಂತ ಸಮಯದಲ್ಲಿ ಆತನು ಬಾ ಏನಂತೆ ಆಹಾಬನನ್ನು ಕರೆಸ್ತಾನೆ ಕರೆಸುವಂತ ಸಮಯದಲ್ಲಿ ಆತನ ಏನ್ ಹೇಳ್ತಾನೆ ಅವನನ್ನು ಕಂಡ ಕೂಡಲೇ ಇಸ್ರಾಯೇಲರಿಗೆ ಆಪತ್ತು ಬರಮಾಡಿದವನೇ ನೀನು ಬಂದೀಯಾ ಅಂದನು ಅದಕ್ಕೆ ಅವನು ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ ಯಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರು ಅದಕ್ಕೆ ಕಾರಣರು ಎಂಬುದಾಗಿ ಹೇಳಿದಾನೆ ಹಾಗೆ ನೀನು ಈಗ ಎಲ್ಲಾ ಇಸ್ರಾಯನ್ನು ಈಜಿಬೇಲ್ ಪೋಷಣೆ ಹೊಂದಿದ ಬಾಳನ ನಾನೂರೈವತ್ತು ಮಂದಿ ಪ್ರವಾದಿಗಳನ್ನು ಅಶೇರ್ ದೇವತೆಯ ನಾನೂರು ಮಂದಿ ಪ್ರವಾದಿಗಳನ್ನು ಕರ್ಮೆಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು ಎಂಬುದಾಗಿ ನೋಡ್ತೇವೆ ನೋಡುವ ಆಹಾವನು ಇಸ್ರಾಯೇಲರನ್ನು ಎಲ್ಲಾ ಪ್ರವಾದಿಗಳನ್ನು ಅಲ್ಲಿಗೆ ಕರೆಸಿದನು ಎಲ್ಲಾ ಪ್ರವಾದಿಗಳನ್ನು ಆಹಾವನು ಕರೆಸಿದನು ಎಂಬುದಾಗಿ ನಾವು ನೋಡುವಂತಾಗಿದೆ ಇಲ್ಲಿ ನೋಡುವಾಗ ಇಜಬೇಳಲು ಮತ್ತು ಆಹಾಬನು ಆಕೆ ಇವರು ಆಗಿ ಒಂದು ಕುಟುಂಬವನ್ನು ನಡೆಸುತ್ತಾ ಇದ್ದಾರೆ ಗಂಡ ಹೆಂಡತಿಯಲ್ಲಿ ಯಾವ ಬದಲಾವಣೆ ಇಲ್ಲ ಇಬ್ಬರು ಸೇಮ್ ಒಂದೇ ರೀತಿಯಾಗಿ ಇದ್ದಾರೆ ಇಜಬೇಳಲು ಏನ್ ಮಾಡ್ತಿದ್ದಾಳೆ ಎಂಬುದನ್ನು ನೋಡುವಾಗ ಮೊದಲೇ ಕಲಿಯುವಿಕೆಲ್ಲ ನೋಡ್ತಾ ಬಂದ್ವಿ ಆಕೆ ಏನ್ ಮಾಡಿದಳು ತನ್ನ ಗಂಡನನ್ನು ಸಹ ವಿಗ್ರಹ ಆರಾಧನೆಗೆ ಪ್ರೇರೇಪಣೆಯನ್ನು ಮಾಡಿದಳು ಎಂಬುದಾಗಿ ನೋಡ್ತೇವೆ ಅದರಿಂದ ಪ್ರೇರಣೆ ಹೊಂದಿದ ಆಹಾಬನು ವಿಗ್ರಹ ಆರಾಧನೆ ಮಾಡುತ್ತಾ ಆತನು ಬಾಳ್ ದೇವರ ಸೇವಕನಾಗಿ ಮಾರ್ಪಟ್ಟನು ಎಂಬುದಾಗಿ ನೋಡ್ತೇವೆ ಅದು ಮಾತ್ರವಲ್ಲದೆ ವಿಗ್ರಹ ಆರಾಧನೆ ಒಂದೇ ಅಲ್ಲ ಇಜಬೇಳು ಏನ್ ಮಾಡುತ್ತಿದ್ದಾಳೆ ಇಜಬೇಳು ಯಹೋವನ ಪ್ರವಾದಿಗಳನ್ನು ಸಂಹರ್ಷಿಸಿದ್ದಾಳೆ ಎಂಬುದಾಗಿ ನೋಡ್ತೇವೆ ಇಲ್ಲಿ ಆಹಾಬನು ಸಹ ಏನಂತೆ ಆತನು ಪ್ರವಾದಿಗಳನ್ನು ಕರೆಸು ಅಂತ ಹೇಳಿದ ತಕ್ಷಣ ಏನಂತೆ ಎಲ್ಲಾ ಪ್ರವಾದಿಗಳನ್ನು ಕರೆಸುತ್ತಿದ್ದಾನೆ ನೋಡುವ ಯಹೋವನ ಪ್ರವಾದಿಗಳಿಗೆ ಅವರನ್ನು ಪೋಷಿಸುತ್ತಾ ಇಲ್ಲ ಯಹೋವನ ಪ್ರವಾದಿಗಳನ್ನು ಆತನು ಪೋಷಿಸುವುದಕ್ಕೆ ಆತನು ಏನು ಕಾರ್ಯಗಳನ್ನು ಮಾಡ್ತಾ ಇಲ್ಲ ಆದ್ರೆ ಬಾಳನ ನಾನೂರೈವತ್ತು ಮಂದಿ ಮಂದಿ ಮತ್ತು ಅಶೇರ್ ದೇವತೆಯ ನಾನೂರು ಮಂದಿ ಆ ಒಂದು ಆ ಒಂದು ಪ್ರವಾದಿಗಳನ್ನು ಪೋಷಣೆಯನ್ನು ಮಾಡುವುದನ್ನು ನಾವು ನೋಡುವಂತರಾಗಿದ್ದೇವೆ ಇಲ್ಲಿ ನೋಡುವಾಗ ಯಾಕೆ ಎರಡು ವಾಕ್ಯಗಳನ್ನು ತೋರಿಸ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ ಇದು ಯಾವುದಕ್ಕೆ ಹೋಲಿಕೆ ಆಗಿದೆ ಎಂಬುದನ್ನು ನೋಡುವಾಗ ಇವರಿಂದ ನಾವು ಕಲಿಯುವಂತದ್ದು ನೋಡುವಂತ ಹೇಳಿ ಇವರು ವಿಗ್ರಹವನ್ನು ಆರಾಧನೆ ಮಾಡಿದ್ರು ಪ್ಲಸ್ ಏನ್ ಮಾಡಿದ್ರು ನೋಡುವಾಗ ದೇವರ ವಾಕ್ಯವನ್ನು ಹೇಳುತ್ತಾ ಇದ್ದಂತ ಪ್ರವಾದಿಗಳನ್ನು ಸಹ ಸಂಹರಿಸಿದರು ಎಂಬುದಾಗಿ ನೋಡ್ತೀವಿ ಇಲ್ಲಿ ನೋಡುವಾಗ ಅಲ್ಲೇನಂತೆ ವಿಗ್ರಹ ಎಂಬುದಾಗಿ ನೋಡುವಾಗ ದೇವರನ್ನು ಅಲ್ಲಗಳ್ರು ಸತ್ಯ ದೇವರಾದ ಯಹೋವನನ್ನು ಬಿಟ್ರು ಬಿಟ್ರು ಪ್ಲಸ್ ಸತ್ಯ ದೇವರದ ಯಹೋವನ್ನು ಮಾತನಾಡುವುದಕ್ಕೆ ಇತ್ತಿದಂತ ಪ್ರವಾದಿಯನ್ನು ಸಹ ಅವರು ಕೊಂದು ಹಾಕಿದರು ಎಂಬುದಾಗಿ ನೋಡ್ತೇವೆ ಆಹಾಬಲು ಮತ್ತು ಈ ಒಂದು ಇಜಿಬೀಳಲು ಮಾಡಿದಂತ ರೀತಿಯಲ್ಲಿಯೇ ಅವರು ಆ ರೀತಿಯಾಗಿ ಮಾಡ್ಬಿಟ್ಟ ಏನ್ ಮಾಡ್ತೀರಿ ನೋಡುವಾಗ ಅವರೊಂದು ಆ ಒಂದು ಪದ ಹೇಳ್ತಾನೆ ಏನಂತೆ ಇಸ್ರಾಯೇಲರಿಗೆ ಆಪತ್ತು ಬರ ಮಾಡಿದವನೇ ನೀನು ಬಂದೀಯಾ ಎಂಬುದಾಗಿ ಎಲಿಯನಿಗೆ ಹೇಳ್ತಾನೆ ಎಲಿಯನ್ ಅದಕ್ಕೆ ಉತ್ತರ ಏನ್ ಕೊಡ್ತೀರಿ ನೋಡು ಅಂತ ಹೇಳಿ ಆಪತ್ತು ಬರ ಮಾಡಿದವನು ನಾನಲ್ಲ ನೀನು ನಿನ್ನ ಮನೆಯವರು ಬಾಳ್ ದೇವ ದೇವತೆಯನ್ನು ಆರಾಧನೆ ಮಾಡಿದ್ರಿಂದಲೇ ನಿಮ್ಗೆ ಆಪತ್ತು ಬಂತು ಎಂಬುದಾಗಿ ಅಲ್ಲಿ ನೋಡ್ತೇವೆ ಏನ್ ನೋಡುವಾಗ ಜೀವ ಸ್ವರೂಪನಾದ ದೇವರನ್ನು ಬಿಟ್ರು ವಿಗ್ರಹಗಳನ್ನು ಹಿಡ್ಕೊಂಡ್ರು ಮತ್ತು ದ ವಾಕ್ಯವನ್ನು ಹೇಳುತ್ತಿದ್ದಂತೆ ಪ್ರವಾದಿಗಳನ್ನು ಬಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ ಇದನ್ನು ನಮ್ಮ ಈ ಒಂದು ಪ್ರಾಯೋಗಿಕವಾಗಿ ಈ ದಿನಗಳ ಜೀವಿತಕ್ಕೆ ನಾವು ಹಾಕಿಕೊಳ್ಳುವುದಾದ್ರೆ ಅಲ್ಲಿ ನೋಡುವಂತ ಸಮಯದಲ್ಲಿ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ನೋಡುವ ಈ ವಿಗ್ರಹಗಳು ಯಾರು ಎಂಬುದಾಗಿ ನೋಡುವಾಗ ನಮಗೆ ನೋಡುವಂಥದ್ದು ನಮ್ಮ ವಿಗ್ರಹಗಳು ಯಾವುದು ನಮಗಿರುವ ವಿಗ್ರಹಗಳು ಈ ದಿನ ಗಂಡ ಹೆಂಡತಿ ಎಂಬ ಕುಟುಂಬದಲ್ಲಿ ಬರುವಾಗ ನಮಗೆ ಮನರಂಜನೆಯನ್ನು ಕೊಡುವಂತಹ ಅನೇಕ ಉಪಕರಣಗಳು ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಇರ್ಬೋದು ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಹೀಗೆ ಅನೇಕ ಸಂಗತಿಗಳು ನೋಡುವಾಗ ನಮಗೆ ವಿಗ್ರಹಗಳಾಗಿ ಇದನ್ನ ಕುಟುಂಬದಲ್ಲಿ ಗಂಡ ಹೆಂಡತಿಯರಿಗೆ ಅದಾಗಿದೆ ಕೆಲವರಿಗೆ ತಮ್ಮ ಆಸ್ತಿಯು ಅದು ವಿಗ್ರಹಗಳಾಗಿ ಮಾರ್ಪಟ್ಟಿದೆ ಕೆಲವರಿಗೆ ತಮ್ಮ ಹೆಂಡತಿ ಗಂಡ ವಿಗ್ರಹಗಳಾಗಿದ್ದಾರೆ ನಮಗೆ ತಮ್ಮ ಮಕ್ಕಳು ವಿಗ್ರಹವಾಗಿ ಮಾರ್ಪಟ್ಟಿದ್ದಾರೆ ಹೀಗೆ ಹಲವು ವಿಗ್ರಹಗಳು ನಮ್ಮ ಜೀವಿತಗಳಲ್ಲಿ ಇದನ್ನ ಇದೆ ಎಂಬುದಾಗಿ ನೋಡ್ತೇವೆ ಗಂಡ ಹೆಂಡರದ ಬಗ್ಗೆ ನೋಡುವಾಗ ಒಬ್ಬೊಬ್ಬರಿಗೂ ಒಂದೊಂದು ವಿಗ್ರಹ ಗಂಡನಿಗೆ ತನ್ನ ಕೆಲಸ ವಿಗ್ರಹ ಹೆಂಡತಿಗೆ ಒಮ್ಮೆ ಆಕೆಯ ಕೆಲಸ ವಿಗ್ರಹ ಹೆಂಡತಿಗೆ ತನ್ನ ಮನೆ ತನ್ನ ಸ್ವಂತ ಮನೆಯವರು ವಿಗ್ರಹವಾಗಿರ್ತಾರೆ ಯಾಕಂದ್ರೆ ಹೆಚ್ಚಾಗಿ ದೇವರಿಗಿಂತ ಯಾವ ವಸ್ತುವಿಗೆ ನಾವು ಹೆಚ್ಚಾದ ಪ್ರಾಮುಖ್ಯತೆ ಕೊಡ್ತೇವೋ ಅದೇ ನಮ್ಮ ಜೀವಿತದಲ್ಲಿ ವಿಗ್ರಹಗಳು ಇಲ್ಲಿ ನೋಡುವಂತ ಹೇಳಿದ್ರೆ ನಿಜಬೇರಳು ಮತ್ತು ಆಹಾವನ್ನು ಬಾ ಯಹೋವ ದೇವರಿಗೆ ಮರ್ಯಾದೆಯನ್ನು ಕೊಡಲಿಲ್ಲ ಅವರು ಬಾಳ್ ಮತ್ತು ಅಶೇರ್ಗಳಿಗೆ ವಿಗ್ರಹಗಳಿಗೆ ಮರ್ಯಾದೆ ಕೊಟ್ಟರು ಎಂಬುದಾಗಿ ನೋಡ್ತೇವೆ ಇದನ್ನ ಅನೇಕ ವಿಗ್ರಹಗಳನ್ನು ನಾವು ನೋಡ್ತೇವೆ ಹಾಗೆ ಪ್ರವಾದಿಗಳ ಬಗ್ಗೆ ನೋಡುವಾಗ ಅಲ್ಲಿ ಯಹೋವನ ಪ್ರವಾದಿಗಳನ್ನ ಅವ್ರು ಕೊಂದರೆ ಎಂಬುದಾಗಿ ನೋಡ್ತೇವೆ ನೋಡ್ತೇವೆ ಯಾಕಂದ್ರೆ ಅವರಿಗೆ ಬಾಳನ ಪ್ರವಾದಿಗಳು ಪ್ರಾಮುಖ್ಯರಾಗಿದ್ದರು ಎಂಬುದನ್ನು ನೋಡ್ತೇವೆ ಈಗಿನ ಕುಟುಂಬಗಳಲ್ಲಿ ಗಂಡ ಹೆಂಡತಿಯರಿಗೆ ಯಾರು ಪ್ರಾಮುಖ್ಯರಾಗಿದ್ದಾರೆ ಎಂಬುದನ್ನು ನೋಡುವಾಗ ಬಾಳನ ಪ್ರವಾದಿಗಳು ಯಾರು ಎಂದ್ರೆ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವಂತವರು ಹೀಗೆ ಅವರ ಮಾತುಗಳು ಪ್ರಾಪಂಚಿಕವಾದ ಹರಟೆ ಮಾತುಗಳು ಇವು ಬಹಳವಾಗಿ ಇಷ್ಟವಾಗಿರುವಂತದ್ದಾಗಿದೆ ಎಂಬುದನ್ನು ನೋಡ್ತೇವೆ ಆದ್ರೆ ಹೇಗೆ ಯಹೋವನ ವಾಕ್ಯವನ್ನು ಹೇಳುತ್ತಿದ್ದಂತ ಆ ಒಂದು ಪ್ರವಾದಿಗಳು ನಿಜವೇಗೂ ಆ ಮುಖ್ಯ ಇರಲಿಲ್ಲವೋ ದೇವರ ವಾಕ್ಯವ ಈ ದಿನ ಕುಟುಂಬಗಳಲ್ಲಿ ಮಾಯವಾಗ್ತಾ ಇದೆ ಇಲ್ಲಿ ನೋಡುವಾಗ ನಮಗೆ ಇರಬೇಕಾಗಿರುವಂತ ವಿಗ್ರಹ ಮತ್ತು ಪ್ರವಾದಿ ಯಾವ್ದಂದ್ರೆ ದೇವರು ನಮಗೆ ವಿಗ್ರಹವಾಗಿ ಆತನಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ವಿಗ್ರಹ ಎಂಬುದಾಗಿ ನೋಡುವಾಗ ಫಿಸಿಕಲ್ ಆಗಿ ನಾವು ಒಂದು ವಿಗ್ರಹವನ್ನು ಇಟ್ಕೊಳ್ಳುವಂಥದ್ದಲ್ಲ ಆದ್ರೆ ದೇವರಿಗೆ ಪ್ರಮುಖ ಸ್ಥಾನ ಕೊಡುವಂಥದ್ದು ಮತ್ತು ದೇವರ ವಾಕ್ಯಕ್ಕೆ ಕುಟುಂಬ ಜೀವಿತದಲ್ಲಿ ಪ್ರಾಮುಖ್ಯ ಕೊಡುವಂಥದ್ದು ಮುಖ್ಯವಾಗಿದೆ ಎಂಬುದಾಗಿ ನೋಡ್ತೇವೆ ಇದನ್ನ ಅನೇಕ ಅನೇಕ ಕುಟುಂಬಗಳಲ್ಲಿ ಅನೇಕ ಗಂಡ ಹೆಂಡತಿಯರ ಮಧ್ಯೆ ಇದು ಇಲ್ಲ ಎಂಬುದಾಗಿ ನೋಡ್ತೇವೆ ದೇವರಿಗೆ ಪ್ರಾಮುಖ್ಯ ಸ್ಥಾನವನ್ನು ಕೊಡುವುದಿಲ್ಲ ಮತ್ತು ನಾವು ಅನೇಕರಿಗೆ ಬಾರಿ ದೇವರ ವಾಕ್ಯಕ್ಕೆ ನಾವು ಅನೇಕ ಪ್ರಾಮುಖ್ಯ ಸ್ಥಾನವನ್ನು ಕೊಡುವುದಿಲ್ಲ ಆದ್ರೆ ಅನೇಕ ಕಷ್ಟಗಳು ತೊಂದರೆಗಳು ಹಿಂಸೆಗಳು ಇವೆಲ್ಲ ಬರುವಂತ ಸಮಯದಲ್ಲಿ ನಾವು ಏನ್ ಮಾಡ್ತೇವೆ ದೂಷಿಸುವಂತದ್ದು ಅಹಾವನ ರೀತಿ ಏನಂತೆ ಗೆ ಆಪತ್ತನ್ನು ಬರಮಾಡಿದವನೇ ಬಂದೀಯಾ ಅಂತ ಹೇಳ್ದ ಹೇಗೆ ಹೇಳ್ದ ಅದೇ ರೀತಿ ನಾವು ಆಪತ್ತನ್ನು ಬರಮಾಡಿದವರು ದೇವರು ದೇವರೇ ನನ್ಗೆ ಯಾಕಪ್ಪ ಈ ತರ ಮಾಡಿದೆ ಎಂಬುದಾಗಿ ಅನೇಕ ಸಾರಿ ನಾವು ಕೇಳುವುದುಂಟು ಹಾಗಾದ್ರೆ ನೋಡುವಾಗ ಎರಡನೇ ಕಲಿಯುವಿಕೆ ಏನು ಎಂಬುದಾಗಿ ನೋಡುವಾಗ ಇವರಿಂದ ನೋಡುವಂತ ಹೇಳಲಿ ನಾವು ನಮ್ಮ ವಿಗ್ರಹಗಳನ್ನು ಒಡೆದು ದೇವರ ವಾಕ್ಯದಡೆಗೆ ಬರಬೇಕಾಗಿದೆ ಪ್ರತಿ ಕುಟುಂಬ ಪ್ರತಿ ಗಂಡ ಪ್ರತಿ ಹೆಂಡತಿ ಇವರು ನೋಡುವಂತ ಹೇಳಲಿ ತಮ್ಮ ವಿಗ್ರಹಗಳು ಏನೇ ಇದೆ ಮತ್ತು ವೈಯಕ್ತಿಕವಾಗಿ ಯಾರ ಯವನಸ್ಥರಾಗ್ಲಿ ಇರಬಹುದು ಯಾರೇ ಆಗಿರ್ಲಿ ನಮ್ಮಲ್ಲಿ ಏನೇನು ವಿಗ್ರಹಗಳಿದೆ ಅದನ್ನ ಹೊಡೆಯಬೇಕು ದೇವರಿಗೆ ಪ್ರಾಮುಖ್ಯ ಸ್ಥಾನ ದೇವರ ವಾಕ್ಯಕ್ಕೆ ಪ್ರಾಮುಖ್ಯ ಸ್ಥಾನ ಕೊಡಬೇಕು ಈಜಬೇಳಲು ಮಾಡಿದಂತೆ ದೇವರ ವಾಕ್ಯವನ್ನು ಪ್ರವಾದಿಗಳನ್ನ ಕೊಂದಂಗೆ ದೇವರ ವಾಕ್ಯವನ್ನು ಕೊಲ್ಲುವಂತದ್ದು ಬೇಡ ಆದ್ರೆ ಏನಂತೆ ಅದಕ್ಕೆ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬುದಾಗಿ ನಾವು ನೋಡುತ್ತೇವೆ ಇದು ಎರಡನೆಯ ಕಲಿಯುವಿಕೆ ಆಹಾಬ ಮತ್ತು ಜಿಬೇಳರ ಜೀವಿತದ ಮುಖಾಂತರ ಎಂಬುದಾಗಿ ನೋಡುತ್ತೇವೆ ಹಾಗೆ ನಾವು ಮುಂದುವರಿತಾ ಹೋಗೋನ್ಸನದಲ್ಲಿ ಈ ಕಲಿಯುವಿಕೆಗೆ ಒಂದು ವಾಕ್ಯ ಇದು ಇಡಲ್ಪಟ್ಟಿದೆ ನಮಗೆ ದೇವರು ಯಾಕೆ ಬೇಕು ಎಂಬುದಾಗಿ ನೋಡುವಾಗ ಯೋಹನ್ ಸ್ವಾರ್ಥ ಹದ್ನಾಲ್ಕು ನಾಲ್ಕು ಮತ್ತು ಏಳನೇ ವಚನ ನೋಡುವಾಗ ಅಲ್ಲಿ ಏನಂತೆ ನೀವು ನನ್ನಲ್ಲಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಹಾಗೆ ನೀವು ನನ್ನಲ್ಲಿ ನೆಲೆಕೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ ಅಲ್ಲಿ ನೋಡ್ತೇವೆ ಹಾಗೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಬೇಡಿಕೊಡರಿ ಅದು ನಿಮಗೆ ದೊರೆಯುವುದು ಇಲ್ಲಿ ಎರಡು ಸಂಗತಿ ಇದೆ ದೇವರು ದೇವರ ವಾಕ್ಯ ಅಲ್ಲಿ ಹೇಳುವಂಥದ್ದು ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ದೇವರಲ್ಲಿ ನಾವು ನೆಲೆಗೊಂಡಿರಬೇಕು ಕುಟುಂಬವಾಗಿ ವೈಯಕ್ತಿಕವಾಗಿ ಹಾಗೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಎರಡೂ ಸಹ ಇರುವಂತಹ ಸಮಯದಲ್ಲಿ ಮಾತ್ರ ನಮ್ಮ ಜೀವಿತ ಅದು ಫಲವರ್ತವಾಗಿ ಚೆನ್ನಾಗಿ ಹೋಗುವಂತದ್ದಾಗಿದೆ ಎಂಬುದನ್ನು ನೋಡುತ್ತೇವೆ ಇಲ್ಲವಾದ್ರೆ ಆಹಾಬ ಮತ್ತು ಇಜಬೇಡ ರೀತಿಯಲ್ಲಿ ಅವ್ರು ಆಗಿ ಇದೆಲ್ಲ ಮಾಡುವಾಗ ಈ ವಾಕ್ಯ ಹೇಳುವುದಕ್ಕೆ ಮುಂಚೆ ದೇಶದಲ್ಲಿ ಬರ ಬಂದಿರುತ್ತೆ ಅವ್ರಿಗೆ ಅವ್ರಿಗೆ ಊಟ ತಿನ್ನುವುದಕ್ಕೆ ಏನೂ ಇರಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅಂತ ಸ್ಥಿತಿಗೆ ಅವರು ಹೋಗಿದ್ದರು ಎಂಬುದಾಗಿ ನೋಡ್ತೇವೆ ಅದರ ಬಗ್ಗೆನೆ ಅಹಾಬ ಹೇಳ್ತೇನೆ ಇಸ್ರಾಯೇಲ್ರಿಗೆ ಅಪ ಆಪತ್ತನ್ನು ಬರ ನೀನ್ ಬಂದಿಯಾ ಅಂತ ಇಸ್ ಆ ಒಂದು ಎಲಿಯನ್ಗೆ ಹೇಳುವಂತ ಒಂದು ದೃಶ್ಯ ನೋಡ್ತೇವೆ ಯಾಕೆ ದಿನ ನಾವು ಸಹ ದೇವರನ್ನು ನಮ್ಮ ನಾವು ಮಾಡಿರುವಂತ ತಪ್ಪಿಗೆ ನಾವು ದೇವರನ್ನು ವಿಗ್ರಹವಾಗಿ ಮಾಡ್ಕೊಂಡಿಲ್ಲ ದೇವರ ವಾಕ್ಯನ ನೆಲೆಗೊಂಡಿಲ್ಲ ಆದ್ರೆ ಬೇರೆ ಸಂಗತಿಗಳಿಗೆ ಪ್ರಾಮುಖ್ಯತೆ ಸ್ಥಾನ ಕೊಟ್ಬಿಟ್ಟು ಕಷ್ಟ ಬಂದಾಗ ದೇವರೇ ನೀನೇ ಕಾರಣ ಅಂತ ಹೇಳುವಂತದ್ದು ಬೇಡ ಹಾಗಾದ್ರೆ ಇದನ್ನ ನಮ್ಮ ವಿಗ್ರಹಗಳು ಯಾವುದೆಂಬುದಾಗಿ ಕಂಡು ಹಿಡಿಯೋಣ ನಾನು ಹೆಚ್ಚು ಈ ಸಮಯಕ್ಕೆ ಇದು ಕೊಡ್ತಾ ಇದ್ದೀನಿ ಇಲ್ಲ ಹೆಚ್ಚು ಸಮಯ ದೇವರಿಗೆ ಕೊಡ್ಬೇಕೆಂಬ ಪ್ರಯತ್ನ ನಾವ್ ಮಾಡೋಣ ಯಾಕಂದ್ರೆ ಇದನ್ನ ನಮ್ಮ ಕೈಯಲ್ಲಿ ಮೊಬೈಲ್ಗಳಾಗಿರ್ಬೋದು ಯಾವ ಸಂಗತಿಗಳಾಗಿರ್ಬೋದು ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕೆಂಬ ನಾವು ಕೊಡ್ತಾ ಇದ್ದೀವಿ ಇದನ್ನ ನಾನು ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ರೆ ಈ ನೋಡ್ತಾ 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 ಅನೇಕ ಸಮಯವನ್ನು ಕಳೀತಾ ಇದ್ದೇವೆ ಒಂದ್ ವೇಳೆ ಏನಂತೆ ನಾವು ಅದನ್ನ ಕಡಿಮೆ ಮಾಡಬೇಕು ದೇವರಿಗೆ ಪ್ರಾಮುಖ್ಯ ಸ್ಥಾನ ನಾವು ಕೊಡಬೇಕೆಂಬುದಾಗಿ ನೋಡ್ತೇವೆ ಹಾಗೆ ಮುಂದಕ್ಕೆ ನಾವು ಹೋಗೋಣ ಮೂರನೇ ಕಲಿಯುವಿಕೆ ಆಹಾಬ ಮತ್ತು ಈ ಒಂದು ಇಜಬೇಳಳರ ಮುಖಾಂತರ ಏನೆಂಬುದನ್ನು ನೋಡುವಾಗ ಇಲ್ಲಿ ಮತ್ತೆ ಇನ್ನೊಂದು ಕಾನ್ವರ್ಸೇಷನ್ ಹಾಕಿದಿನಿ ಒಂದು ಅರಸು ಇಪ್ಪತ್ತೊಂದನೇ ಅಧ್ಯಾಯ ಇಲ್ಲಿ ನಡೆದಂತ ಒಂದು ದುಷ್ಟಾಂತ ಅಥವಾ ದುಷ್ಟಾಂತ ಅಲ್ಲ ಇಲ್ಲಿ ನಡೆದಂತ ನಿಜ ಸಂಗತಿ ಅಲ್ಲಿ ನೋಡುವಾಗ ಇದರ ಮುಖಾಂತರವೇ ಆಹಾಬನು ಈಜಬೇಳಳಿಗೆ ಮರಣ ಪ್ರಾಪ್ತಿಯಾಯಿತು ದೇವರ ಶಾಪ ಬಂತು ಎಂಬುದಾಗಿ ನಾನು ನೋಡುತ್ತೆ ಇಲ್ಲಿ ನೋಡುವಾಗ ಆಹಾಬನು ಅಲ್ಲಿ ಒಂದು ಅಲ್ಲಿ ವಾಕ್ಯ ಹೇಳುತ್ತೆ ನನ್ನ ಪಿತ್ರಾರ್ಜಿ ಹಸ್ತಿಯನ್ನು ಪಿತ್ರಾರ್ಥಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಭವತನು ಹೇಳಿದ್ದರಿಂದ ಆ ಹಾಬನ್ನು ಸಿಟ್ಟಿನಿಂದ ಗಂಟು ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲುಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು ಇಲ್ಲಿ ಒಬ್ಬ ಗಂಡನಾಗಿರುವಂತಹ ಆ ಹಾಬನ್ನು ಮಾಡುತ್ತಾ ಇರುವಂತಹ ಕೆಲಸ ಎಂಬುದನ್ನು ನೋಡ್ತೇವೆ ಇಲ್ಲಿ ವಿಜಬೇಳ ಕುರಿತು ನೋಡುವಾಗ ಅವಳು ಏನ್ ಮಾಡಿದಳು ವಿಜಬೇಳಳು ಅವನಿಗೆ ನೀನು ಇಸ್ರಾಲ್ ಅರಸನು ಎದ್ದು ಊಟ ಮಾಡಿ ಸಂತೋಷದಿಂದಿರು ನಾನು ನಿನಗೆ ಇದ್ರೇಳ್ನವನಾದ ನಾಬೋತನ ದ್ರಾಕ್ಷಿ ತೋಟವನ್ನು ಕೊಡುತ್ತೇನೆ ಎಂದು ನುಡಿದಳು ಆಹಾಬನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಾಭೋತನ ಊರಿನಲ್ಲಿದ್ದ ಎಲ್ಲಾ ಪ್ರಧಾನ ಪುರುಷರಿಗೂ ಹಿರಿಯರಿಗೂ ಕಳುಹಿಸುತ್ತಳು ಎಂಬುದಾಗಿ ನೋಡುತ್ತೇವೆ ಇಲ್ಲಿ ಎರಡು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆಹಾಬನ ಒಬ್ಬ ಗಂಡ ಯಜಬೇಳು ಒಬ್ಬ ಹೆಂಡತಿ ಆಗಿದ್ದಾಳೆ ಇವರಿಗೂ ಕೊಟ್ಟಿರುವಂತಹ ದೇವರು ಕೊಟ್ಟಿರುವಂತ ಜವಾಬ್ದಾರಿಗಳು ಬೇರೆ ಆಗಿದೆ ಎಂಬುದಾಗಿ ನೋಡ್ತೇವೆ ಅಹಾವನು ಒಬ್ಬ ಅರಸನಾಗಿದ್ದಾನೆ ಅರಸನಿಗೆ ಒಬ್ಬ ವ್ಯಕ್ತಿ ಆತನು ನನ್ನ ದ್ರಾಕ್ಷೆ ತೋಟವನ್ನು ಕೊಡುವುದಿಲ್ಲ ಎಂಬುದಾಗಿ ಹೇಳುವಂತಹ ಸಮಯದಲ್ಲಿ ಆತನು ಆತನು ಒಂದು ಡಿಸಿಷನ್ ಮಾಡಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ನಿರ್ಧಾರ ಮಾಡಬೇಕಾದ್ರೆ ಒಬ್ಬ ಅರಸನೇ ಮಾಡಬೇಕಾಗಿರುತ್ತದೆ ಆತನು ನೋಡುವ ಅದನ್ನು ಯಾರಿಗೂ ಡೆಲಿಗೇಟ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೋಡ್ತೇವೆ ಆದ್ರೆ ಇಲ್ಲಿ ಅಹಾವನು ಆತನು ಚಿಕ್ಕ ಮಗುವಿನಂತೆ ಆತನು ಏನಂತೆ ಗಂಟು ಬೋರೆ ಮಾಡಿ ಹೋಗಿ ಊಟ ಮಾಡಲೇ ಮಂಚದ ಮೇಲೆ ಮಲಗಿಕೊಂಡು ಗೋಡೆ ಮೇಲೆ ಕಡೆಗೆ ಮುಖ ತಿರುಗಿಸ್ಕೊಂಡ ಎಂಬುದಾಗಿ ನೋಡ್ತೇವೆ ಇಲ್ಲಿ ಒಬ್ಬ ಗಂಡನು ಮಾಡುತ್ತಾ ಇರುವಂತ ಕೆಲಸ ಯೂಶಲಿ ಈ ಕೆಲಸವನ್ನು ಮಾಡುವಂತವ್ರು ಅನೇಕ ಬಾರಿ ಹೆಣ್ಣು ಮಕ್ಕಳು ಮಾಡುವಂತರಾಗಿದ್ದಾರೆ ಯಾಕಂದ್ರೆ ಏನಾದ್ರು ಕೊಡ್ಸಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಗಂಡನ ಮೇಲೆ ಕೋಪ ಮಾಡಿಕೊಂಡು ಅವರು ಇರುವಂತದ್ದು ನೋಡ್ತೇವೆ ಇಲ್ಲಿ ಹಾಬನು ಒಬ್ಬ ಹೆಂಡತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ ಆದ್ರೆ ಇಲ್ಲಿ ಈಜಬೇಡಲ್ಲಿ ನೀವು ನೋಡಿದ್ರೆ ಆಕೆ ಒಬ್ಬ ಗಂಡನು ಮಾಡಬೇಕಾಗಿರುವಂತ ಕೆಲಸ ಜವಾಬ್ದಾರಿಯುತ ಕೆಲಸವನ್ನು ಈಕೆ ಮಾಡ್ತಾ ಇದ್ದಾಳೆ ಈಕೆ ನೋಡುವಂತ ಹೇಳಲಿ ಇದು ತಪ್ಪು ಕೆಲಸ ಈ ಆಹಾಬನು ಒಂದ್ ವೇಳೆ ಸರಿಯಾದ ರೀತಿ ನಿರ್ಧಾರ ತೆಗೆದುಕೊಂಡಿದ್ರೆ ಈ ತಪ್ಪು ನಡೆಯುತ್ತಾ ಇರಲಿಲ್ಲ ಆದ್ರೆ ವಿಜಯಬೇಡಲ್ಲಿ ಏನ್ ಮಾಡ್ತಾಳೆ ತಾನು ಏನಂತೆ ಇಸ್ರಾಲ್ ಅರಸನು ಎದ್ದು ಊಟ ಮಾಡೋ ಸಂತೋಷದ್ರು ನಾನು ನಿನಗೆ ಇಸ್ರಾಲ್ನವನಾದ ನಾಭೋತನ ದ್ರಾಕ್ಷಿ ತೋಟನ ಕೊಡಿಸ್ತೀನಿ ಆಮೇಲೆ ಏನಂತೆ ಆಹಾಬನ ಆ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನು ಮುದ್ರೆ ಹಾಕಿ ಅವನ ಮುದ್ರೆ ಹಾಕಿದ್ದಾಳೆ ಗಂಡನ ಹೆಸರಿನಲ್ಲಿ ಪತ್ರ ಅರಸನ ಹೆಸರಿನಲ್ಲಿ ಪತ್ರ ಆತನ ಮುದ್ರೆ ಹಾಕಿ ಆಕೆ ಕಾರ್ಯವನ್ನು ಮಾಡ್ತಾಳೆ ಅರಸನ ಕಾರ್ಯವನ್ನು ಈಜಬೇಳಲು ಮಾಡ್ತಾ ಇದ್ದಾಳೆ ಎಂಬುದಾಗಿ ನೋಡ್ತೇವೆ ಈ ಮಾಡಿದಂತ ಸಮಯದಲ್ಲಿ ನೋಡುವಾಗ ನಾವು ನೋಡುವಂತ ಏನು ಕಲಿಯುವಿಕೆ ನೋಡುವಾಗ ಗಂಡ ಹೆಂಡತಿಯರ ಮಧ್ಯೆ ಪಾತ್ರಗಳ ಬದಲಾವಣೆ ಇಲ್ಲ ಎಂಬುದಾಗಿ ನೋಡ್ತೇವೆ ಈ ದಿನ ಈ ಹಾಬನು ಮತ್ತು ಈಜಬೇಳಲ ಕುರಿತಾಗಿ ನೀವು ನೋಡುವಂತ ಸಮಯದಲ್ಲಿ ಇಲ್ಲಿ ಇನ್ನೊಂದು ಕಾನ್ವರ್ಸೇಷನ್ ಇದೆ ಆ ಇದೇ ರೀತಿ ಇಲ್ಲಿ ನೋಡುವಾಗ ಮತ್ತೆ ಅಲ್ಲಿ ಆಹಾಬನು ಮಗುವಿನಂತ ಆಳ್ತಾ ಇದ್ದ ಇಜಬೇರಾಳು ಒಬ್ಬ ಗಂಡಸನ ರೀತಿ ಆಕೆ ಕೆಲಸವನ್ನು ಮಾಡ್ತಾ ಇದ್ದಾಳೆ ಮತ್ತೆ ನಾಬೋ ಅಲ್ಲಿ ಈಜಬೇಳಾಳು ಇನ್ನೊಂದು ಕಾರ್ಯ ಮಾಡ್ತಾಳೆ ನಾಭೋತನು ಕಲ್ಲೆಸೆಯಲ್ಪಟ್ಟು ಸತ್ತ ವರ್ತಮಾನ ಹಿರಿಯರು ಈಜಬೇರಾಳಿಗೆ ಮುಟ್ಟಿಸಿದರು ಆಕೆ ಇದನ್ನು ಕೇಳಿ ಆಹಾಬನಿಗೆ ನೀನು ಹೋಗಿ ನಾಭೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊ ಅವನು ಜೀವದಿಂದ ಇಲ್ಲ ಸತ್ತನು ಎಂದು ಹೇಳಿದನು ಈ ರೀತಿ ಹೇಳಿದ ತಕ್ಷಣ ಆಹಾಬನ ಪ್ರತಿಕ್ರಿಯೆ ನೋಡಿ ಒಬ್ಬ ಅರಸನು ಒಬ್ಬ ಗಂಡನಾಗಿರುವಂತ ವ್ಯಕ್ತಿ ಒಬ್ಬ ಕುಟುಂಬದ ಯಜಮಾನನು ಆತನ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾನೆ ಆತನ ಏನ್ ಮಾಡ್ತಿದ್ದೆ ನೋಡುವ ಇಜಿನವನಾದ ನಾಭೋತನ ಮರಣವಾರ್ತೆಯನ್ನು ಆಹಾಬನು ಕೇಳಿ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಇಳಿದು ಹೋದನು ಎಂಬುದಾಗಿ ಇಲ್ಲಿ ನೋಡುವಾಗ ಆತನು ಯಾವ ಪ್ರಶ್ನೆ ಹಾಕಿರ್ಲಿಲ್ಲ ಹೆಂಡತಿಗೆ ಈ ಕಾರ್ಯವನ್ನು ಹೇಗೆ ಮಾಡಿದೆ ನೀನ್ ನನ್ನ ಹೆಸರಲ್ಲಿ ಇದನ್ನು ಹೇಗೆ ಮಾಡಿದೆ ಇದು ತಪ್ಪ ಅಲ್ಲವೋ ಎಂಬುದಾಗಿ ಯಾವ ಪ್ರಶ್ನೆಯನ್ನು ಕೇಳದೆ ಆತನು ಅದನ್ನು ತೆಗೆದುಕೊಳ್ಳುವುದಕ್ಕೆ ಹೋದ ಎಂಬುದಾಗಿ ನೋಡುತ್ತೆ ಹಾಗಾದ್ರೆ ನೋಡು ಅಂತ ಹೇಳಿ ಗಂಡ ಹೆಂಡತಿರ ಮಧ್ಯೆ ಪಾತ್ರಗಳ ಬದಲಾವಣೆ ಇಲ್ಲ ಎಂಬುದನ್ನು ನೋಡುವಾಗ ಇಲ್ಲಿ ಆಹಾಬನ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಆತನು ಮಾಡಬೇಕಾಗಿದ್ದ ಕೆಲಸ ಬೇರೆ ಇತ್ತು ಆತನ ಅರಸನಾಗಿ ಜವಾಬ್ದಾರಿ ಬೇರೆ ಇದೆ ಗಡ್ಡನಾಗಿ ಆತನು ಏನಂತೆ ಡಿಸಿಷನ್ ಮಾಡ್ಬೇಕು ಈ ವಿಚಾರದಲ್ಲಿ ನನ್ ಮುಂದೆ ಏನ್ ಮಾಡಬೇಕೆಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುವಂತವನು ಕುಟುಂಬದ ಯಜಮಾನನು ಆಹಾರನು ಇದನ್ನ ಕಳೆದ ವಾರದಲ್ಲಿ ಆ ಪ್ರಭಾ ಸಂಕಲು ಆಹದಾಮ ಮತ್ತು ಅವಳ ಬಗ್ಗೆ ಮೆಸೇಜ್ ಕೊಡ್ತಾ ಇದ್ರು ಆ ಕೊಡುವಂತ ಸಮಯದಲ್ಲಿ ಅಲ್ಲೂ ಅವರು ಹೇಳಿದ್ರು ದೇವರು ಏನಂತೆ ಎಷ್ಟೇ ಜ್ಞಾನ ಒಬ್ಬ ಹೆಂಡತಿಗೆ ಅಥವಾ ಏನಾದ್ರೆ ಕೊಟ್ಟಿದ್ರು ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದು ಮತ್ತು ಕುಟುಂಬದ ಯಜಮಾನತ್ವವನ್ನು ಕೊಟ್ಟಿರುವಂತದ್ದು ಗಂಡನಿಗೆ ಎಂಬುದಾಗಿ ಅವರು ಹೇಳ್ತಾ ಬರುತ್ತೆ ಇಲ್ಲೂ ಸಹ ಅಹಾಬನು ಆ ಒಂದು ಯಜಮಾನವನ್ನ ಇದ್ದಾನೆ ಇಜಬೇಳು ಎಷ್ಟೇ ಆಕೆ ಎಂತೆ ಜ್ಞಾನಿ ಆಗಿದ್ದಾಗಲೂ ಇಲ್ಲಿ ಆಕೆ ಒಂದು ಕೆಲಸವನ್ನು ಮಾಡಬಹುದಾಗಿತ್ತು ಏನ್ ನೋಡುವಂತ ಹೇಳಲಿ ಅಹಾಬನು ಗಂಡ ಹೆಂಡತಿ ಬರುವಂತ ಸಮಯದಲ್ಲಿ ಇಬ್ರು ಇಲ್ಲಿ ತಪ್ಪಿದ್ದಾರೆ ಅಹಾಬನಿಗೆ ಒಬ್ಬ ಚಿಕ್ಕ ಮಗುವಿನಂತ ಆಡ್ತಾ ಇದ್ದಾನೆ ಇಜಬೇಡ ಆಕೆ ಏನಂತೆ ಅವಳಿಗೆ ಅವಳಿಗೆ ಎಲ್ಲಾ ಗೊತ್ತು ಎಂಬುದಾಗಿ ಆ ರೀತಿಯಾಗಿ ಆಡ್ತಿದ್ದಾಳೆ ಇಬ್ಬರಲ್ಲಿಯೂ ಒಂದು ಅಹ್ ಮಿಸ್ಟೇಕ್ ಇರುವಂತದ್ದಾಗಿದೆ ಆದರೆ ನೋಡುವಂತ ಹೇಳಿ ಏನ್ ಮಾಡಿದ್ರು ಎಂಬುದನ್ನು ನೋಡುವಾಗ ಅವ್ರ ಅಲ್ಲಿ ಅವ್ರು ಮಾಡದಂತ ಕೆಲಸವನ್ನು ನೀವು ನೋಡುವಂತ ಸಮಯದಲ್ಲಿ ಏನಂತೆ ನೀವು ಅಲ್ಲಿ ತಪ್ಪು ಇಬ್ರುದು ತಪ್ಪಿದೆ ಆದ್ರೆ ಒಬ್ರು ತಪ್ಪನ್ನ ಅವ್ರು ಏನ್ ಮಾಡ್ಲಿಲ್ಲ ಯಾರು ನಿಮ್ ತಪ್ಪು ನಿಂತಪ್ಪು ಎಂಬುದಾಗಿ ಕುತ್ಕೊಂಡು ಮಾತನಾಡಿ ಅವ್ರು ಹೇಳಿ ಅವ್ರು ಇದು ಏನು ನಿರ್ಧಾರವನ್ನು ಮಾಡ್ಲಿಲ್ಲ ತಮ್ಮಷ್ಟಕ್ಕೆ ತಾವೇ ಅವರು ಇದ್ ಮಾಡಿದ್ರು ಎಂಬುದನ್ನು ನೋಡ್ತೇವೆ ಇಲ್ಲಿ ನೋಡುವ ಅಂತ ಹೇಳಿ ಗಂಡ ಹೆಂಡತಿರ ಮಧ್ಯೆ ಯಾವತ್ತೂ ಪಾತ್ರಗಳ ಬದಲಾವಣೆ ಇಲ್ಲ ಆಹಾವನ್ನು ಏನ್ ಮಾಡ್ತಾ ನೋಡುವಾಗ ಆ ನಿರ್ಧಾರ ಹೇಗೆ ಆತನು ತೆಗೆದುಕೊಳ್ಬೇಕಾಗಿತ್ತು ಅವನೇ ತಗೋಬೇಕು ಆದ್ರೆ ಇಜಿಬೇರಿಂದ ಸಲಹೆಯನ್ನು ಪಡೆದುಕೊಂಡು ಆಕೆ ಆತನ ಏನಾದ್ರೂ ಮಾಡಬಹುದಾಗಿತ್ತು ಆದ್ರೆ ಈತನು ಯಾವ್ದನ್ನು ಮಾಡಲಿಲ್ಲ ಎಂಬುದನ್ನು ನೋಡ್ತೇವೆ ಹಾಗಾದ್ರೆ ಇದನ್ನ ಅನೇಕ ಗಂಡ ಹೆಂಡತಿರ ಮಧ್ಯೆ ಇದೆ ಸಮಸ್ಯೆಗಳು ನಾವು ನೋಡ್ತೇವೆ ಒಬ್ಬ ವ್ಯಕ್ತಿ ಒಬ್ಬ ದೇವ ಸೇವಕರು ಒಬ್ಬ ಮನೆಗೆ ಹೋದ್ರಂತೆ ಅವ್ರು ಹೋಗುವಂತ ಸಮಯದಲ್ಲಿ ಅಲ್ಲಿ ಹೋದಂತ ವ್ಯಕ್ತಿಯ ಮನೆಯಲ್ಲಿ ಹೇಳಿದ್ರಂತೆ ನಾನು ಈ ಮನೆಯ ಯಜಮಾನನಾಗಿದ್ದೇನೆ ಈ ರೀತಿ ಹೇಳುವುದಕ್ಕೆ ನನಗೆ ನನ್ನ ಹೆಂಡತಿಯ ಪರ್ಮಿಷನ್ ಇದೆ ಎಂಬುದಾಗಿ ನೋಡುವಾಗ ಅನೇಕರು ಈ ರೀತಿಯಾಗಿರುವಂತ ಸಂಗತಿ ನಡೀತಾ ಇದೆ ಹಾಗಾದ್ರೆ ಇದನ್ನ ಮನೆಯ ಯಜಮಾನನು ಯಾರು ನಮ್ಮ ಗ ಗಂಡನಿಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಹೆಂಡತಿಗೆ ಕೊಟ್ಟಿರುವಂತ ಜವಾಬ್ದಾರಿ ಏನು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ಅದರ ಅದರಂತೆ ನಾವು ಆಹಾರನ ಈಜಿಬಿರಂತೆ ಆಗ್ಬಾರ್ದು ದೇವರು ನೇಮಿಸಿದಂತ ದೇವರ ವಾಕ್ಯದ ಅಡಿಯಲ್ಲಿ ನಾವು ಆ ಒಂದು ಗಂಡ ಹೆಂಡತರ ಏನು ಜವಾಬ್ದಾರಿಯನ್ನು ನಿರ್ವಹಿಸಬೇಕೆಂಬುದಾಗಿ ನಾವು ನೋಡ್ತೇವೆ ಹಾಗೆ ಆ ನಾಲ್ಕನೇ ಕಲಿಯುವಿಕೆಗೆ ನಾವು ಬೇಗ ಹೋಗುವಂತ ಗ್ರಹಣ ಇಲ್ಲಿ ನೋಡುವಾಗ ಅದೇ ಕಾನ್ವರ್ಸೇಷನ್ ಮತ್ತೆ ಅದೇ ಕಾನ್ವರ್ಸೇಷನ್ ಹಾಕಿದೀನಿ ನಾಲ್ಕನೇ ಕಲಿಯುವಿಕೆ ಅದೇ ಒಂದು ವರ್ಷ ಇಪ್ಪತ್ತೊಂದು ಆಹಾಬಾನ ಈಜಿಬೆಳು ಅವನು ನಾಭೋತನು ಕೊಡೋದಿಲ್ಲ ಎಂಬುದಾಗಿ ಹೇಳುವಾಗ ಆ ಸಿಟ್ಟು ಮಾಡ್ಕೊಂಡು ಗಂಟು ಮೊರೆ ಹಾಕೊಂಡು ಬಂದು ಮನೇಲಿ ಮಲ್ಕೊಂಡಿದ್ದಾನೆ ವಿಜಯಬೇಳೆಯಲ್ಲಿ ಏನ್ ಮಾಡ್ತಾಳೆ ನಾನು ನೀನು ಕೊಡಿಸ್ತೀನಿ ಯೋಚನೆ ಮಾಡ್ಬೇಡ ನೀನು ಇಸ್ರಾಲ್ ಅರಸ ಆತಾನೆ ಎದು ಊಟ ಮಾಡಿ ಸಂತೋಷದಿಂದಿರ ಎಂಬುದಾಗಿ ಹೇಳ್ತಾ ಇದ್ದಾಳೆ ಈ ಕಾನ್ವರ್ಸೇಷನ್ ಓದುವಂತ ಸಮಯದಲ್ಲಿ ಇಲ್ಲಿ ಏನು ಕಾಣಿಸುತ್ತಿದೆ ಎಂಬುದನ್ನು ನೋಡುವಾಗ ದುರಾಶೆಯಿಂದ ದೂರ ಇರಿ ಇದನ್ನ ನೋಡುವಂತ ಹೇಳಿ ಇಲ್ಲಿ ಆಹಾಬನ್ನು ಆ ರೀತಿಯಾಗಿ ಬಂದು ಹೆಂಡತಿ ಅತ್ರ ಹೇಳುವಾಗ ಆ ಹಾಬನ್ನು ಗಂಡ್ ಹೆಂಡತಿ ಆದವಳಿ ಏನ್ ಹೇಳ್ಬೋದಾಗಿತ್ತು ಎಂಬುದನ್ನು ನೋಡುವಾಗ ಏನಕ್ಕೆ ಪರ ನಮಗೆ ಎಷ್ಟೊಂದು ಆಸ್ತಿ ಇದೆಯಲ್ಲ ಪರವಾಗಿಲ್ಲ ಬಿಡಿ ಎಂಬುದಾಗಿ ಆಕೆ ಬಿಡಬಹುದಾಗಿತ್ತು ಅಂತ ಹೇಳಿ ಸಮಾಧಾನ ಪಡಿಸಬೇಕಾಗಿತ್ತು ಆದ್ರೆ ಆಕೆ ಏನ್ ಮಾಡ್ತಾಳೆ ನಿಂಗೆ ನಾನ್ ನಾನೇನು ಕೊಡಿಸ್ತೀನಿ ಎಂಬುದಾಗಿ ಹೇಳುವುದಂತನ್ನು ನೋಡ್ತೇವೆ ಇದನ್ನ ಅನೇಕ ಕುಟುಂಬಗಳಲ್ಲಿ ಇದೇ ಸಮಸ್ಯೆಯನ್ನು ನಾವು ನೋಡ್ತೇವೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಕುಟುಂಬದಲ್ಲಿ ಆ ಒಂದು ಸಮೃದ್ಧಿಯ ಸಂಗತಿ ಅವರಿಗೆ ಬೇಕಾ ಸಮೃದ್ಧಿಯಿಂದ ಇರುವಂತದ್ದು ಗೊತ್ತಿಲ್ಲ ಅನೇಕರಿಗೆ ದುರಾಶೆ ಬೇಗ ನಾವು ಸಾಹುಕಾರರಾಗಬೇಕು ಬೇಗ ನಾವು ಮನೆಯನ್ನು ಕಟ್ಟಬೇಕು ಬೇಗ ನಾವು ಬ್ಯಾಂಕ್ ಲೋನ್ ತಗೊಂಡು ಆ ಕೆಲಸ ಮಾಡುವ ಈ ಕೆಲಸ ಮಾಡ್ಬೇಕು ಎಂಬುದಾಗಿ ಅನೇಕ ಆಲೋಚನೆ ಮಾಡ್ಕೊಂಡು ನೋಡುವಾಗ ದುರಾಶೆಗೆ ಒಳಗಾಗಿ ಕಷ್ಟಗಳಿಗೆ ಸಿಕ್ಕಿ ಹಾಕಿಕೊಳ್ತಾರೆ ಇಲ್ಲಿ ಅಹಾಬ ಇಜೆ ಬೇಳೆ ಮಾಡಿದಂಥದ್ದು ಇದೆ ಇವ್ರ ದುರಾಶೆಯಿಂದ ಕೊನೆಗೆ ಏನಾಯ್ತು ನೋಡುವಾಗ ನಾಭೋತನೇನೋ ಅವ್ರು ಕೊಂದ್ರು ಆ ಕೊಂದಿದಂತ ಶಾಪಕ್ಕೆ ಒಳಗಾದ್ರು ಏನಂತೆ ಅವ್ನ್ ಹೆಂಗೆ ಸತ್ರೋ ಇಬ್ರುನು ಅವರು ಅದೇ ರೀತಿಲಿ ಬೇಡಲು ಸಹ ಶತ್ರು ಎಂಬುದಾಗಿ ನೋಡ್ತೇವೆ ಇದನ್ನ ಕುಟುಂಬ ಜೀವಿತದಲ್ಲಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚೆ ಎಂಬುದಾಗಿ ನಾವು ಕನ್ನಡದಲ್ಲಿ ಗಾದೆ ಇದೆ ಆ ರೀತಿಯಾಗಿ ನಡೆಯಬೇಕೆಂಬುದನ್ನು ನೋಡ್ತೇವೆ ದುರಾಶೆಯ ಜೀವಿತ ಅನೇಕ ನಿದರ್ಶನಗಳು ನಮ್ಮ ಮಧ್ಯೆ ಇದೆ ಇದನ್ನ ನಮಗೆ ದುರಾಶೆ ಇದ್ದರೆ ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ ಹಾಕೋಣ ಅದಕ್ಕೆ ಪೌಲನು ಒಂದು ಸುಂದರವಾದ ಒಂದು ವಾಕ್ಯವನ್ನು ಅದನ್ನು ಕೊಟ್ಟಿದ್ದಾನೆ ಪಿಲಿಪಿ ಭ್ರೆ ಪಿಲಿಪಿ ಅವರಿಗೆ ನಾಲ್ಕು ಹನ್ನೊಂದರಿಂದ ಹನ್ನೆರಡು ಅಲ್ಲಿ ನೋಡುವಾಗ ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತೋಷನಾಗಿರುವುದನ್ನು ಕರೆತುಕೊಂಡಿದ್ದೇನೆ ಬಡವನಾಗಿರಲು ಬಲ್ಲೆನು ಉಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿ ಉಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ತರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ ಎಂಬುದಾಗಿ ನೋಡುವಾಗ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಇದು ಬಹಳ ಚೆನ್ನಾಗಿದೆ ನಾವು ಹೆಂಗಿದ್ದೀವೋ ಅದರಲ್ಲೇ ಸಂತುಷ್ಟತೆಯನ್ನು ನಾವು ಕಾಣಬೇಕು ನಮ್ಮ ಕುಟುಂಬ ಜೀವಿತದಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಎಂಬುದಾಗಿ ನಾವು ಕಲಿಯಬೇಕಾಗಿದೆ ಎಂಬುದಾಗಿ ನೋಡ್ತೇವೆ ಇದು ಕಲಿಯುವಿಕೆ ನಾಲ್ಕು ಸೊ ನಾವು ಬೇಗ ಐದನೇ ಆ ಕಲಿಯುವಿಕೆಗೆ ಹೋಗೋಣ ಅಲ್ಲಿ ನೋಡುವಾಗ ಆಹಾಬನ ಕುರಿತಾಗಿ ನೋಡ್ತೇವೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಆಹಾಬನಕ್ಕೆ ದೇವರ ಪರಿಚಯ ಉಂಟಾ ವಾಕ್ಯದ ಪರಿಚಯ ಉಂಟಾ ಎಂಬುದಾಗಿ ಆಲೋಚನೆ ಮಾಡುವಾಗ ಆತನಿಗೆ ಇದೆ ಯಾಕಂದ್ರೆ ಈತನು ಇಸ್ರಾಲ್ ವಂಶಕನಾಗಿರೋದ್ರಿಂದ ಯಹೋವ ದೇವರ ವಾಕ್ಯ ಆತನಿಗೆ ಗೊತ್ತಿದೆ ಯಹೋವನ ದೇವರ ವಾಕ್ಯ ಗೊತ್ತಿದೆ ಪ್ರವಾದಿಗಳಿಂದ ವಾಕ್ಯಗಳು ಗೊತ್ತಿದೆ ಎಂಬುದಾಗಿ ನೋಡ್ತವೆ ಹಾಗೆ ಈತನು ಒಂದು ವೇಳೆ ಬಾಳ್ ಮತ್ತು ಅಶೇರ್ ದೇವತೆಗಳ ವಿಗ್ರಹಗಳನ್ನು ಪೂಜೆ ಮಾಡಿ ಅದಕ್ಕೋಸ್ಕರ ದೇವಾಲಯ ಕಟ್ಟಿಸ್ತಾ ಇದ್ರು ಸಹ ಈತನಿಗೆ ನೋಡುವಂತ ವೇಳೆ ಯುವರಾಮನು ಮತ್ತು ಇಬ್ಬರು ಮಕ್ಕಳಾಗ್ತಾರೆ ಅವನು ಯೋರಾಮನು ಅಹಜ್ಜನು ಎಂಬುದಾಗಿ ಆತನ ಮಕ್ಕಳ ಹೆಸರು ನೋಡುವಾಗ ಯುವರಾಮನು ಮತ್ತು ಅಹಜ್ಜನ್ ಎಂಬುದಾಗಿ ಇಟ್ಟಿದ್ದಾನೆ ಯಾವ ಬಾಳ್ ಮತ್ತು ಆಶೇರ್ ದೇವತೆಗಳ ಹೆಸರು ಇಟ್ಟಿಲ್ಲ ಅವನು ಅದೇನಂತೆ ಯಹೋನು ಉನ್ನತನಾಗಿ ಇದ್ದಾನೆ ಯೋವನು ಹಿಡಿದಿದ್ದಾನೆ ಎಂಬುದಾಗಿ ಅರ್ಥ ಕೊಡುವಂತ ಮಕ್ಕಳ ಹೆಸರನ್ನು ಗೊತ್ತಿ ಇಟ್ಟಿದ್ದಾನೆ ಅವನು ಹಾಗಾದ್ರೆ ವಾಕ್ಯ ಗೊತ್ತಿದೆ ಅವನಿಗೆ ದೇವರವಾಗ ದೇವರ ಶಿಕ್ಷೆಗಳು ಏನು ಎಂಬುದಾಗಿ ಗೊತ್ತಿದೆ ಎಂಬುದಾಗಿ ನೋಡ್ತೇವೆ ಹಾಗೆ ಈತನಿಗೆ ದಶಾಗ್ನೆಗಳು ಸಹ ತಿಳಿದಿದೆ ಎಂಬುದಾಗಿ ನೋಡ್ತೇವೆ ಹಾಗೆ ಇನ್ನೊಂದು ಒಂದ್ ಒಂದ್ ವರ್ಷದಲ್ಲಿ ಓದ್ತಾ ಬಂದ್ರೆ ಎಲಿಯನ್ನು ಬಂದ್ಬಿಟ್ಟು ಹೇಳ್ತಾನೆ ನೀನು ಮಾಡಿದ್ ತಪ್ಪು ಎಂಬುದಾಗಿ ಹೇಳುವಾಗ ಆತನಿಗೆ ಏನಂತೆ ಪಶ್ಚಾತ್ತಾಪ ಆಗ್ಬಿಟ್ಟು ಆ ತಗ್ಗಿಸಿಕೊಂಡು ಬಟ್ಟೆಗಳನ್ನು ಹರ್ಕೊಂಡು ಪಡ್ತಾನೆ ದೇವರ ಅದನ್ನ ನೋಡಿ ನೋಡಿದ್ಯಾ ಆ ನನ್ನ ಮುಂದೆ ಎಷ್ಟು ಮೆಚ್ಚುಗೆ ತಗ್ಗಿಸಿಕೊಂಡನು ಎಂಬುದಾಗಿ ಹೇಳಿ ಆತನಿಗೆ ಏನ್ ಮಾಡ್ತಾನೆ ನೋಡುವಾಗ ಆ ಈತನಿಗೆ ಕೇಡ್ ಮಾಡಲ್ಲ ಇವನ್ ಮಗನ ಕಾಲದಲ್ಲಿ ಕೇಡ್ ಮಾಡುವಂತೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ ನೋಡುವಾಗ ಅಷ್ಟರ ಮಟ್ಟಿಗೆ ದೇವರ ವಾಕ್ಯ ಎಲ್ಲಾ ಗೊತ್ತಿದೆ ಅವನ್ಗೆ ಗೊತ್ತಿರುವಂತ ಸಮಯದಲ್ಲಿ ಸಹ ಈತನ ಏನ್ ಮಾಡಿದೆ ನೋಡುವಾಗ ಸಂಪೂರ್ಣವಾಗಿ ವಾಕ್ಯವನ್ನು ಕೈಗೊಳ್ಳಲಿಲ್ಲ ಎಂಬುದಾಗಿ ನೋಡ್ತೇವೆ ಈ ನಾಭೋತನ ವಿಚಾರಕ್ಕೆ ಬರುವಾಗ ಈತನು ದಶಾಗ್ನೆಗಳನ್ನ ಮೀರಿದ ಆತನ ಹೆಂಡತಿಯ ನಿಮಿತ್ತ ದಶಾಗ್ನೆಯನ್ನು ಮೀರಿದ್ದಾನೆ ನೋಡುವಾಗ ನರತ್ಯ ಮಾಡಬಾರ್ದಂತ ಇದೆ ಹೋಗಿ ನಾಭೋತನನ್ನು ಕೊಂದ್ರವರು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದಂತಾಗಿದೆ ನಾವು ರೆಂಕೊಂದ್ರು ನೋಡುವಾಗ ಇಬ್ಬರು ಸುಳ್ಳು ಸಾಕ್ಷಿಗಳನ್ನ ಮುಖಾಂತರ ಹೇಳಿಸಿ ಅವನ್ನ ಸಾಯಿಸ್ತಾರೆ ಮತ್ತೆ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಎಂಬುದಾಗಿ ಇದೆ ದಶವಾಜ್ಞೆ ಆದ್ರೆ ಅವ್ರು ನೋಡುವಂತ ವೇಳೆಯಲ್ಲಿ ದಶಾಗ್ನೆಯನ್ನು ಆತನು ಆತನ ದ್ರಾಖೆ ತೋಟ ಬೇಕೆಂಬುದಾಗಿ ಈ ಅಹಾಬನು ಆತನು ಆಶಿಸಿದನು ಎಂಬುದಾಗಿ ನೋಡುತ್ತೆ ಹಾಗಾದ್ರೆ ನೋಡುವಂತ ಇದರಿಂದ ಐದನೇ ಕಲಿಯುವಿಕೆನಂತೆ ಮನೆ ಯಜಮಾನನು ಒಬ್ಬ ಗಂಡನಾಗಿರುವಂತ ಮೊದಲು ದೇವರ ವಾಕ್ಯವನ್ನು ಕೈಗೊಂಡು ನಡೆಯಬೇಕು ಇಲ್ಲಿ ನೋಡುವಾಗ ಆತನ ಹೆಂಡತಿಯ ನಿಮಿತ್ತ ಈ ದಶಾಗ್ನೆಗಳೆಲ್ಲ ಮೀರಿದ್ದಾನೆ ಆತನಿಗೆ ದೇವರ ವಾಕ್ಯವೆಲ್ಲ ಗೊತ್ತಿತ್ತು ದೇವರು ಸಹ ತಗ್ಗಿಸಿಕೊಂಡಾಗ ಕೃಪೆಯನ್ನು ಆತನಿಗೆ ಅನುಗ್ರಹಿಸಿದ್ದನು ಎಂಬುದಾಗಿ ನೋಡ್ತೇವೆ ಇಷ್ಟೆಲ್ಲಾ ಆಗಿದ್ರು ಆಹಾಬನ್ ನೋಡುವಾಗ ತನ್ನ ಹೆಂಡತಿಯ ನಿಮಿತ್ತ ಈ ಒಂದು ವಾಕ್ಯಕ್ಕೆ ಆತನು ಇದಾಗ ಆತನು ಕೈಗೊಳ್ಳಲಿಲ್ಲ ಎಂಬುದಾಗಿ ನೋಡ್ತೇವೆ ಇದನ್ನೇ ಕಾಂಟ್ರಾರಿ ಇನ್ನೊಬ್ಬ ವ್ಯಕ್ತಿ ನೋಡಿ ನಾವೂತನು ಆ ಆತನು ಎಂತ ಮನೆಯ ಯಜಮಾನನ ರೀತಿಯಲ್ಲಿ ನಡೆದುಕೊಂಡೆ ನೋಡುವಾಗ ದೇವರ ವಾಕ್ಯ ನಾನು ಕೈಕೊಳ್ತೇನೆ ಯಾಕೆ ಅವನು ದ್ರಾಕ್ಷಿ ತೋಟವನ್ನು ಕೊಡುವುದಿಲ್ಲ ಅಂತ ಹೇಳ್ತೇನೆ ಅಂದ್ರೆ ಅರಸನು ಕೇಳಿದಾಗ ಅರಸನ್ ಯೂಜಲಿ ಕೇಳಿದ್ರೆ ಯಾರು ಅದರಲ್ಲಿ ಕೊಟ್ಬಿಡ್ಬೇಕು ಆದ್ರೆ ಅದನ್ನ ಯಾನಕ್ಕೆ ಕೊಡ್ಲಿಲ್ಲ ಎಂಬುದನ್ನು ನೋಡುವಾಗ ಅರಣ್ಯ ಕಾಂಡದಲ್ಲಿ ನೀವು ಓದಿ ಇಪ್ಪತ್ತೇಳು ಎಂಟರಿಂದ ಹನ್ನೊಂದನೇ ವಚನದಲ್ಲಿ ನೋಡುವಾಗ ಇಸ್ರಾಯಲರಿಗೆ ಕೊಟ್ಟಂತ ಯಾವುದೇ ಆಸ್ತಿಯನ್ನು ನೋಡುವಂತ ಹೇಳಲಿ ಬೇರೆಯವರಿಗೆ ಅವರು ಮಾರುವಂತೆ ಇಲ್ಲ ಅವ್ರು ನೋಡುವಾಗ ತಮ್ಮ ಸ್ವಂತ ಜನರಲ್ಲೇ ಅದನ್ನ ಕೊಡಬೇಕು ಅಣ್ಣ ತಮ್ಮ ಕೊಡಬೇಕು ಅಣ್ಣ ತಮ್ಮದಿಲ್ರ ಇಲ್ಲ ಅಂದ್ರೆ ಅವ್ರ ಸಮೀಪ ಬಂಧುವಿಗೆ ಕೊಡಬೇಕು ಎಂಬುದಾಗಿ ನೋಡ್ತೇವೆ ಇದೇ ವಿಚಾರ ನಾವು ರೂತಳದಲ್ಲಿ ನೋಡ್ತೀವಿ ಏನಂತೆ ಆ ರೂತಳ ಒಂದು ಒಂದು ಭೂಮಿ ಇರುತ್ತೆ ಅದು ಸಮೀಪ ಬಂಧುವಾದ ಬೋವಾಜನಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ ಇದು ಸಹ ದೇವರು ವಿಧಿಸಿದಂತ ಒಂದು ಆಜ್ಞೆ ಒಬ್ಬ ಕುಟುಂಬದ ಯಜಮಾನನಾಗಿ ನಾವು ಏನ್ ಮಾಡ್ತಾನೆ ಆತನು ನಾನು ಮನೆಯ ಈ ಒಂದು ಜಾಗನ ಕೊಡಲ್ಲ ಏನಕ್ಕೆ ಎಂಬುದಾಗಿ ನೋಡುವಾಗ ಈ ದೇವರ ವಾಕ್ಯ ಈ ರೀತಿ ಇದೆ ನಾನು ಕೊಡುವಂತ ಇಲ್ಲ ಎಂಬುದಾಗಿ ಅದಕ್ಕೆ ಆತನು ಕೊಡಲಿಲ್ಲ ಆ ದೇವರ ವಾಕ್ಯವನ್ನು ಕೈಗೊಂಡು ಆತನ ಮೂರ್ತಿ ಹೊಂದಿದನು ಎಂಬುದಾಗಿ ನೋಡ್ತೇವೆ ಇದನ್ನ ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ಕೈಕೊಳ್ತಾ ಇದ್ದೇವೆ ಗಂಡಸರಾಗಿ ಮೊದಲಾಗಿ ಮನೆ ಯಜಮಾನ ಯಜಮಾನಿಕೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಆದ್ರೆ ನಾವೆಷ್ಟರ ಮಟ್ಟಿಗೆ ಕೈಕೊಳ್ತಾ ಇದೀವಿ ಅದೇ ಇದನ್ನ ಕೈಕೊಳ್ಳುವುದಕ್ಕೆ ಬಹಳ ಕಷ್ಟ ಇರಬಹುದು ಆದ್ರೆ ಆದಷ್ಟು ಪ್ರಯತ್ನ ಮಾಡೋಣ ಆದಷ್ಟು ಪ್ರಯತ್ನ ಮಾಡಿ ದೇವರ ವಾಕ್ಯವನ್ನು ಕೈಕೊಳ್ಳುವಂತವರಾಗಿರೋಣ ಎಂಬುದನ್ನು ಕೊನೆಯದಾಗಿ ನಾವು ಬರುವಾಗ ಕಲಿಯುವಿಕೆ ಆರು ಮುಖಾಂತರ ನೋಡುವಾಗ ಇಲ್ಲಿ ಎರಡು ಕಾನ್ವರ್ಸೇಷನ್ ನಾವು ನೋಡ್ತೀವಿ ಇಲ್ಲಿ ಅಹ್ ಇಜಬೆಗಳ ಕುರಿತು ಗಂಡ ಸತ್ತೋಗಿರ್ತಾನೆ ಗಂಡ ಸತ್ತು ಮಕ್ಕಳು ಒಬ್ಬ ಮಗನನ್ನು ಕಳೆದುಕೊಂಡಿರ್ತಾಳೆ ಇನ್ನೊಬ್ಬ ಮಗನಿರ್ತಾನೆ ಆ ಜನ ಇರುವಂತ ಸಮಯದಲ್ಲಿ ಈ ಎರಡು ವರ್ಷ ಒಂಬತ್ತು ಮೂವತ್ತರಿಂದ ಮೂವತ್ತರಲ್ಲಿ ಏಹು ಬರ್ತಾನೆ ಏಹು ಇಜ್ರೇಲಿಗೆ ಬರ್ತಾನೆ ಇಜಬೇಳ್ ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾನೆ ಅಂತಳು ಅನಂತರ ಅರಮನೆಯ ಪ್ರಕಾರದೊಳಗೆ ಬಂದು ಏಹುವನ್ನು ಕಂಡು ಅವನನ್ನು ಯಜಮಾನನು ಕೊಂದ ಜಿಮ್ರಿಗೆ ಸಮಾನನೇ ಕ್ಷೇಮವು ಎಂದು ಕೇಳಿದಳು ಈಕೆಗೆ ಎಷ್ಟು ಅಹಂಕಾರ ಇದೆ ಎಂಬುದನ್ನು ನೋಡುವಾಗ ತನ್ನ ಗಂಡನನ್ನು ಕಳೆದುಕೊಂಡು ತನ್ನ ಮಗ ಮಕ್ಕಳನ್ನು ಕಳೆದುಕೊಂಡ್ಲು ಇಷ್ಟು ೂ ಆದರೂ ಸಹ ಈಕೆಗೆ ತನ್ನ ತಪ್ಪಿನ ಅರಿವು ಆಗಲಿಲ್ಲ ಈಕೆಯ ಹೋಗಿ ಹೊರಟಿರುವಂತದ್ದು ನೋಡುವಾಗ ದೇವರ ವಿರುದ್ಧವಾಗಿ ಎಂಬುದಾಗಿ ಆಕೆ ಗ್ರಹಿಸಿರಲಿಲ್ಲ ಎಂಬುದನ್ನು ನೋಡ್ತೇವೆ ಇದಕ್ಕೆ ಇಲ್ಲಿಗೆ ಬರೋದಕ್ಕೆ ಮುಂಚೆ ಏಹು ಅಹಜ್ಜನ್ ಹತ್ರ ಹೋಗ್ತಾನೆ ಅಹಜ್ಜನ್ ಏಹು ಕೇಳ್ತಾನೆ ಏಹು ಎಲ್ಲಾ ಕ್ಷೇಮನ ಅಂತ ಕೇಳ್ತಾನೆ ಅದಕ್ಕೆ ಏಹು ಹೇಳ್ತಾನೆ ನೋಡುವಂತ ಹೇಳಿ ಆತನ ಹೇಳುವಂಥದ್ದು ನಿನ್ನ ತಾಯಿಯ ಮಂತ್ರ ತಂತ್ರಗಳು ಹೆಚ್ಚಾಗಿರುವಾಗ ಇಲ್ಲಿ ಕ್ಷೇಮವಿಂದ ಕ್ಷೇಮ ಎಲ್ಲಿಂದ ಬರುವುದೋ ಎಂಬುದಾಗಿ ಅಲ್ಲಿ ಕೇಳುವುದನ್ನು ನೋಡ್ತೇವೆ ನೋಡುವಾಗ ಅಷ್ಟರ ಮಟ್ಟಿಗೆ ವಿಗ್ರಹ ಆರಾಧನೆ ತಂದಿದ್ದಂತ ವ್ಯಕ್ತಿ ಇಸ್ರಾಯ್ಗ ಈಕೆ ಆ ತಪ್ಪನ್ನು ಆಕೆ ಅರಿತುಕೊಂಡಿರ ಅಹಂಕಾರ ನೋಡುವಾಗ ನೋಡಿದಂತೆ ಅದನ್ನು ಹೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಬರ್ತಾಳೆ ಕೊನೆಗೆ ಅಲ್ಲಿ ಏಹು ಆಕೆಯನ್ನು ಅಲ್ಲಿ ಅಹ್ ಇರುವಂತ ದಾಸರು ಅವ್ರನ್ನ ಸಾಯಿಸ್ತಾಳೆ ಅವ್ರನ್ನ ಸಾಯಿಸಿ ಆಕೆಯ ನಾಯಿಯ ಅಥವಾ ಆಕೆಯ ಬಾಡಿ ರಕ್ತ ಎಲ್ಲ ಏನಂತೆ ನಾಯಿ ನೆಕ್ಕಿ ತಿಂದುವುದನ್ನು ನಾ ನೋಡ್ತೇವೆ ಅಷ್ಟ್ ು ಹೀನ ಸ್ಥಿತಿಗೆ ಹೋದ್ಲು ಇದನ್ನೇ ನೀವು ಅಬಿಗೇರಳಿಗೆ ನೀವು ಹೋಲಿಸಿದ್ರೆ ಇದೇ ನಾಪಕ ಬಂತು ಇದನ್ನ ನಿಧಾನ ಮಾಡುವಾಗ ನಾಬಾಲನ ವಿರುದ್ಧವಾಗಿ ದಾವಿದನ್ ಹೋಗ್ಬೇಕು ನಾಬಾಲ ಏನ್ ಮಾಡ್ತಾನೆ ದಾವಿದನ ಮಾತಿಗೆ ಕಿವಿ ಕೊಡಲ್ಲ ಅದನ್ನ ಕೊನ್ಬೇಕು ಎಂಬುದಾಗಿ ಹೋಗುವಾಗ ಅದು ಅಬಿಗೇರಳಿಗೆ ತಿಳಿದು ಬರುತ್ತೆ ಅಬಿಗೇರಳಿ ಏನ್ ಮಾಡ್ತಾರೆ ಅವನು ತಪ್ಪಿಲ್ಲ ಅಂದ್ರು ಅವ್ರು ತಪ್ಪಿಲ್ಲ ಅಂದ್ರು ಆಕೆ ದಾವಿದನ ಮುಂದೆ ಹೋಗಿ ಕತ್ತೆಯಿಂದ ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಏನಂತೆ ಆತನ ಮುಂದೆ ತಪ್ಪಿ ತಗ್ಗಿಸಿಕೊಂಡು ಆಕೆ ಮಾತನಾಡಿದಳು ಮಾತನಾಡಿದಾಗ ತಗ್ಗಿಸಿಕೊಂಡಾಗ ಆಕೆಗೆ ದಯ ದಯೆ ದೊರಕಿತು ನಾಬಾಲನ್ನು ಸಾಯಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅಬಿಗೆಯಳಿಗೂ ಏನು ಆಗಲಿಲ್ಲ ಎಂಬುದನ್ನು ನೋಡ್ತೇವೆ ನೋಡುವಾಗ ಇಲ್ಲಿ ಏನು ನೋಡ್ತೇವೆ ಎಂಬುದನ್ನು ನೋಡುವಾಗ ತಗ್ಗಿಸಿಕೊಳ್ಳುವ ಗುಣ ನಮ್ಮ ಹೆಣ್ಣು ಮಕ್ಕಳಿಗೆ ಅಥವಾ ನಮ್ಮ ಹೆಂಡತಿಯರಿಗೆ ಇರಬೇಕೆಂಬುದಾಗಿ ನೋಡ್ತೇವೆ ಗಂಡಸರಿಗೂ ಇರಬೇಕು ಮತ್ತು ಹೆಂಡತಿಯರಿಗೂ ಸಹ ಈ ಒಂದು ಗುಣ ಬಹಳ ಪ್ರಾಮುಖ್ಯವಾಗಿರುವಂತದ್ದು ಆಗಿದೆ ಎಂಬುದಾಗಿ ನೋಡ್ತೇವೆ ಹಾಗಾದ್ರೆ ಇದು ಆರನೇ ಕಲಿಯುವಿಕೆ ಆಗಿದೆ ಎಂಬುದಾಗಿ ನೋಡ್ತೇವೆ ಸೊ ಈ ದಿನ ನೋಡುವಂತ ಹೇಳಿ ಈ ಎರಡು ಇಬ್ಬರು ವ್ಯಕ್ತಿಗಳ ಮುಖಾಂತರ ಅನೇಕ ಸತ್ಯತೆಗಳನ್ನು ನಾವು ತಿಳ್ಕೊಳ್ತಾ ಬರ್ತಾ ಇದೇವೆ ಸೊ ಸತ್ಯತೆಯನ್ನು ತಿಳ್ಕೊಂಡ ಸಮಯದಲ್ಲಿ ಆ ಮತ್ತು ಇವರು ಏನ್ ಮಾಡಿದರು ಎಂಬುದನ್ನು ನೋಡ್ತಾ ಬಂದ್ವಿ ದಿನ ನಾವು ತೀರ್ಮಾನಿಸಬೇಕಾಗಿದೆ ನಾವು ನೋಡುವಾಗ ಇದನ್ನ ಕೇಳಿರುವಾಗ ಇವರ ಇವರು ಜೀವಿಸಿದಂತೆ ನಾವು ಜೀವಿಸಬಾರದು ಇವರ ರೀತಿ ಈ ಗಂಡ ಹೆಂಡತಿಯರ ರೀತಿ ನಾವು ಏನು ಕುಟುಂಬ ಜೀವಿತವನ್ನು ನಡೆಸಬಾರದು ಎಂಬುದಾಗಿ ನಾವು ಆಲೋಚನೆ ಮಾಡ್ಕೊಳ್ಳೋಣ ಮತ್ತೇನಂತೆ ಇವರ ಜೀವಿತ ಸಂಗತಿಗಳು ನಮ್ಮ ಕ್ರಿಸ್ತಿಯ ಜೀವಿತಕ್ಕೆ ಕುಟುಂಬ ಜೀವಿತಕ್ಕೆ ಅದನ್ನ ಹಾಕಿಕೊಳ್ಬೇಕು ಹಾಕೊಂಡು ನೋಡುವಾಗ ಇವ್ರು ಈಗ ಮಾಡಿದ್ರು ನಾವು ಅದನ್ನ ಮಾಡಬಾರದು ಮುಂದೆ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ನಾವು ನಡೆಯುತ್ತಾ ನಾವು ಬರೋಣ ದೇವರು ವಿಶೇಷವಾಗಿ ಅವಕಾಶ ಕೊಟ್ಟದೋಸ್ಕರ ನಾನು ಸ್ತೋತ್ರ ಮಾಡ್ತೇನೆ ದೇವರು ವಿಶೇಷವಾಗಿ ವಾಕ್ಯವನ್ನು ಆಶ್ರಿಸಿ ಕಾಯ್ದು ಕಾಪಾಡಲಿ ಆಮೇಲೆ